ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಇಲ್ಲಿವರೆಗೂ ನೀವು ನೋಡ್ತಿರೋದೆಲ್ಲ ನಿಜಾನೇ. 1000 ರೂಪಾಯಿ ಮರ್ಡರ್, 500 ರೂಪಾಯಿ ಕಿಡ್ನಾಪ್, 100 ರೂಪಾಯಿಗೋಸ್ಕರ ಕಳ್ತನ ಮಾಡೋ ಮನುಷ್ಯರು, ಮಾರ್ಕೆಟಲ್ಲಿ ಫ್ರೀಲಾನ್ಸರ್ಸ್ ಹಾಗೆ ಫ್ರೀಯಾಗಿ ಸಿಗೋ ಜಾಗ, ಡೆಲ್ಲಿಗೆ 42 ಕಿಲೋಮೀಟರ್ ದೂರದಲ್ಲಿ 133 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿರೋ ಗಜಿಯಾಬಾದ್, ಡೆಲ್ಲಿ ನಂತರ ದೇಶದಲ್ಲೇ ಅತ್ಯಂತ ಕ್ರೈಮ್ ರೇಟ್ ಇರೋ ಪ್ರಾಂತ್ಯ, ಇಲ್ಲಿ ಇದನ್ನೆಲ್ಲ ಮಾಡ್ತಿರೋದು ಕ್ರಿಮಿನಲ್ಸ್ ಅನ್ಕೊಂಡಿದ್ರೆ ತಪ್ಪು. ಮಾಖನ್ ಸಿಂಗ್, ಮಾಖನ್ 3 ಅಕ್ಷರದ ಮೃಗ, ಮನುಷ್ಯರ ಮಧ್ಯೆ ಓಡಾಡೋ ರಾಕ್ಷಸ. ಯಾರಾದರೂ ಕ್ರೈಮ್ ರೇಟ್ನ ಕಡಿಮೆ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ಗೆ ಸೇರ್ಕೋತಾರೆ, ಇವನು ಕ್ರೈಮ್ ಮಾಡೋದಕ್ಕೇನೆ ಪೊಲೀಸ್ ಕೆಲಸಕ್ಕೆ ಸೇರಿದ. ನಿನ್ನೆ ತನಕ ಮರ್ಡರ್ಗಳು, ರೇಪ್ಗಳು, ಕಿಡ್ನಾಪ್ಗಳು ನಿಮಗೋಸ್ಕರ ಮಾಡಿದಿರ, ಇವತ್ತಿಂದ ನನಗೋಸ್ಕರ ಮಾಡಬೇಕು. ಎಷ್ಟು ಮಾಡಿದ್ರೆ ಅಷ್ಟು ಗ್ರೋತು. ಏನ್ ನೋಡ್ತಿದ್ಯೋ, ಐ ಆಮ್ ನಾಟ್ ಎ ಕಾಪ್, ಕ್ರಿಮಿನಲ್ ಹೂಮೆ, ಲೀಗಲ್ ಗುಂಡಾ ಹೂಮೆ. ಸಿಂಗ್ ತಮ್ಮ ತ್ರಿಲೋಕ್ ಸಿಂಗ್ ಅಣ್ಣನಿಗೆ ಪ್ರಾಣ, ಇವನಿಗೆ ಆಫ್ಟರ್ ಆಲ್ ಪ್ರಾಣ. ಹ್ಯಾಪಿ ಬರ್ಡೇ ಅಣ್ಣ, ದಿಸ್ ಇಸ್ ಮೈ ಬರ್ಡೇ ಗಿಫ್ಟ್ ಟು ಮೈ ಬ್ರದರ್. ಹ್ಯಾಪಿ ಬರ್ಡೇ ಅಣ್ಣ. ಶಬಾಶ್ ಅಣ್ಣ. ದೇಖಿಯ ಆರ್ಟಿಕಲ್ ಹೊಸದಾಗಿ ಗಜಿಯಾಬಾದ್ಗೆ ಕ್ರೈಮ್ ನ ಕಂಟ್ರೋಲ್ ಮಾಡೋದಕ್ಕೆ ಯಾರು ಬರ್ತಾ ಇದ್ದಾರೆ ಅಂತ ಅಣ್ಣ. ಆನೇದೋ ಸಾಲೇಕೋ ಸಾಲೇಕೋ ಸಾಲೇಕೋ.
ಅಣ್ಣಯ್ಯ ಅಣ್ಣಯ್ಯ, ನಮ್ ರೈಸ್ ಮಿಲ್ ಮುಚ್ಚಿಬಿಟ್ರಣ. ಏನೋ ನಿನ್ನ ಅವಸರ ಲೇ. ಹಾಯ್, ಎಲ್ರದ್ದು ಬಿಟ್ಟು ನಮ್ಮ ಒಬ್ರು ರೈಸ್ ಮಿಲ್ ಮಾತ್ರ ಮುಚ್ಚಿದಾರಣ. ಯಾಕಂತ ಅಷ್ಟ ಅವಸರ ಅವ್ರಿಗೆ? ರೈಸ್ ಮಿಲ್ ಲೋನ್ ಕ್ಲಿಯರ್ ಆಗಿಲ್ವಂತೆ, ನೋಟಿಸ್ಗೂ ತಲೆ ಕೆಡ್ಸ್ಕೊಂಡಿಲ್ವಂತೆ. ತಗಳಲ್ಲ ಕಣ, ತಗಳಲ್ಲ. ಕಡಿಯಂ ಬ್ರದರ್ಸ್ ಅಂತ ಹೆಸರು ಇಟ್ಕೊಂಡಿರೋದು ಹೆದರ್ಕೊಂಡು ಬದುಕೋದಕ್ಕೇನಾ? ಕಡ್ತೀವಿ, ಬುದ್ಧಿ ತಿಳಿದಾಗ ಕ್ಲಿಯರಿಂಗ್ ಮಾಡ್ಕೋತೀವಿ. ಮಲ್ಯ ಅಂತ ಮಹಾನ್ ಭಾವನೆ ಅಮೆರಿಕಾಕ್ ಹೋಗಿ ಸ್ವೆಟರ್ ಹಾಕೊಂಡು ಪಾರ್ಕಲ್ಲಿ ಓಡಾಡ್ತಿದ್ರೆ ಏನ್ ಕಿತ್ಕೊಂಡ್ರು? ಕಡ್ಲೆಕಾಯಿ ತೋಟದಲ್ಲಿ ಕಳೆನ? ಅದೆಲ್ಲ ಬಿಡು, ಈ ಬ್ಯಾಂಕ್ ನವ್ರಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ಅದು ಬ್ಯಾಂಕ್ ಅವ್ರ ಧೈರ್ಯ ಅಲ್ಲಣ್ಣ, ಅಸಿಸ್ಟೆಂಟ್ ಬ್ಯಾಂಕ್ ಮ್ಯಾನೇಜರ್ ಕಾರ್ತಿಕ್ ಕೊಟ್ಟಿರೋ ಧೈರ್ಯ. ಲೇ, ಬಾಡಿಯಲ್ಲಿ ವಿಟಮಿನ್ B12 ಕಮ್ಮಿ ಆದ್ರೆ ಮೊಟ್ಟೆ ಮಾಂಸ ತಿನ್ಬಹುದು, ಆದ್ರೆ ಊರಲ್ಲಿ ಗೌರವ ಕಮ್ಮಿ ಆಗೋದ್ರೆ ಏನ್ ತಿನ್ಬೇಕು? ಹುಲ್ಲ. ಬೆಳ್ಳಿ ತಟ್ಟೆಯಲ್ಲಿ ಬಿಸಿ ಬಿಸಿ ಅನ್ನ ಹಾಕೊಂಡು, ಉಪ್ಪಿನಕಾಯಿ ಮೇಲೆ ಬೆಣ್ಣೆ ಹಾಕೊಂಡು, ಕೆಂಪು ಕಲಸ್ಬಿಟ್ಟು ಮೂರು ಮುದ್ದೆ ನುಂಗಿ ಮಿಲ್ ಕಡೆ ಬರೋಷ್ಟ್ರಲ್ಲಿ ಮಿಲ್ ಗೇಟ್ ಓಪನ್ ಆಗಿರ್ಬೇಕು. ಅವನಿಗೆ ಹೋಗೋ ಕೇಳ್ತಿರೋ ಹೋಗಿ ಹಾಕ್ಸ್ತಿರೋ ನಿಮಗ್ ಬಿಟ್ಟಿದ್ದು. ಆಹಾ, ಸ್ವಲ್ಪ ಖಾರ ಕಡಿಮೆ ಮಾಡಿ ಅಣ್ಣ, ಬೆಳಗ್ಗೆನೆ ಉರಿಯುತ್ತೆ. ಏನು ಅದು? ನಮ್ ಭರತ್ ಫೋನ್ ಮಾಡಿದ್ದ. ಕಾರ್ಡ್ ಅಥವಾ ಕ್ಯಾಶ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಕಾರ್ಡು ಕ್ಯಾಶ್ ಏನು? ಆ ಬ್ಯಾಂಕ್ ಅವ್ರು ನಮ್ಮ ಮೇಲೆ ತಿರುಗಿ ಬಿದ್ದಿದ್ರಂತೆ. RMP ಡಾಕ್ಟರ್ ಹೊಲಿಗೆ ಹಾಕ್ತಿದ್ರೆ ದರನು ಸಲ್ತಿಲ್ವಂತೆ ಅಣ್ಣ. ಮೋಡ್ ಆಫ್ ಪೇಮೆಂಟ್ ಏನಂತ ಕೇಳ್ತಿದ್ದಾರೆ. ಇನ್ಶೂರೆನ್ಸ್, ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಸಾಯ್ ಅಂತ ಹೇಳೋ ಅವನಿಗೆ. ಗಾಡಿ ತೆಗೆರೋ ಇವತ್ತು, ಅವನ ಅಕೌಂಟ್ ಸೆಟಲ್ ಮಾಡ್ಬಿಡೋಣ. ನಮಸ್ಕಾರ ಯಜಮಾನ್ರೆ. ಸೀತಾರಾಮ್, ಆ ಅಸಿಸ್ಟೆಂಟ್ ಮ್ಯಾನೇಜರ್ ಕಾರ್ತಿಕ್ ಎಲ್ಲಿ? ಸಾಯಂಕಾಲ 5 ಗಂಟೆ ಆಯ್ತು ಅಂತಂದ್ರೆ ಕೋಟಿ ರೂಪಾಯಿ ಕೊಟ್ಟರು ಬ್ಯಾಂಕ್ ಅಲ್ಲಿ ಇರಲ್ಲ ಸರ್. ಮತ್ ಎಲ್ಲಿರ್ತಾನ? ಅಸಿಸ್ಟೆಂಟ್ ಮ್ಯಾನೇಜರ್ ಕಾರ್ತಿಕ್ ಎಲ್ಲೋ? ಕಣ್ಗಳನ್ನ ಏನಾದ್ರೂ ಮನೇಲಿ ಬಿಟ್ಟು ಬಂದಿದ್ದೀರಣ? 185 cm ಹೈಟು, 160 pound ವೆಯ್ಟು, ಬಾಹುಬಲಿಗೆ ಫ್ರೆಂಡ್ ಅನ್ಸೋ ಕಟೌಟು ಕಾಣಿಸ್ತಾ ಇಲ್ವಣ? ನಿಧಾನವಾಗಿ ಸ್ವಲ್ಪ ಆ ಕಡೆ ನೋಡಿ. ಲೇ ಕಾರ್ತಿ, ನನ್ನ ಯಾರಾದ್ರೂ ಕರಿಬೇಕು ಅಂದ್ರೆ ಒಂದು ನಮ್ಮ ಮನೆಯವ್ರು ಕರಿಬೇಕು, ಇಲ್ಲ ಪಕ್ಕದಲ್ಲಿರೋ ಫ್ರೆಂಡ್ಸ್ ಕರಿಬೇಕು. ಯಾವನಂದ್ರೆ ಅವನ್ ಕರೆದ್ರೆ ಅವನ್ ಕತೆ ಮುಗೀತು ಅಂತಾನೆ. ಏನ್ ಕೊಬ್ಬ, ಬದುಕೋ ಆಸೆ ಇಲ್ವಾ? ಇವತ್ತು ಹೋದ್ರೆ ನಾಳೆಗೆ 2 ದಿನ, ಇವತ್ತಿನ ಫ್ಲಾಶ್ ನ್ಯೂಸ್ ನಾಳೆಗೆ ಹೊಸ ನ್ಯೂಸ್. ಮ್ಯಾಟರ್ ಏನು? ಲೋನ್ ಬಗ್ಗೆ ಆಗಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬ್ಯಾಂಕ್ಗೆ ಬನ್ನಿ ಮಾತಾಡೋಣ, ಅದೇ ಪರ್ಸನಲ್ ಆದ್ರೆ ಹೀಗೆ ಮುಂದೆ ಬನ್ನಿ. ಇವನು ಕಡ್ಲೆಕಾಯಿ ಬೀಜ ಜಾಸ್ತಿ ತಿಂತಾನನ್ಸುತ್ತೆ. ಬಾಡಿಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾದಂಗಿದೆ. ಅದೇನದು? ಟ್ರೈಗ್ಲೈಸರೈಡ್ಸ್. ಮೊನ್ನೆ ಟೆಸ್ಟ್ ಮಾಡಿಸಿದ್ರೆ 300 ಅಂತ ಬಂತು. ಡಾಕ್ಟರ್ ಏನೋ ಸ್ಟ್ರೆಸ್ ಕೂಡ ಕಾರಣ, ಸ್ವಲ್ಪ ಕಮ್ಮಿ ಮಾಡ್ಕೊ ಅಂತ ಅಂದ್ರು. ನೀವು ದೊಡ್ಡ ಸೂಪರ್ ಸ್ಟಾರ್ಗಳ ತರ ನಿಂತ್ರೆ ಹೇಗ್ ಕಮ್ಮಿ ಆಗತ್ತ? ಹೋಗಿ ಅವನ ಕೈಯೋ ಕಾಲೋ ಮುರ್ದಾಕ್ರಿ ಹೇಳ್ತೀನಿ. ವಿಲೇಜ್ ಅಲ್ಲಿ ವೀಲ್ ಚೇರ್ ಮೇಲೆ ಓಡಾಡ್ತಿದ್ರೆ ಸ್ಟೈಲ್ ಆಗಿ ಸೆಲ್ಫಿಗಳು ತಕ್ಕಬಹುದು. ಹೋಗ್ರೆ ಕಂಟಿನ್ಯೂ. ಒಂದು ಸಲ ಕೋರ್ಟ್ ಒಳ ಕಾಲಿಟ್ ಮೇಲೆ ನಿಮ್ ಫೋಕಸ್ ಇರಬೇಕಾಗಿರೋದು ಕೋರ್ಟ್ ಅಲ್ಲಿರೋ ಗೆರೆ ಮೇಲೆ. ಈ ಬ್ಯಾಚ್ ಮುಗಿಯೋದ್ರೊಳಗೆ ಮ್ಯಾಚ್ ಆಗಿರ್ಬೇಕು. ನೋಡ್ತಿದ್ರಲ್ರೋ,
ಕಬಡ್ಡಿ ಆಡಿಸ್ತಾವನ. ಅವನ್ನ ಬಿಡ್ಬೇಡ್ರಿ, ಬಿಡದಿ ಕ್ರಾಸ್ ಹತ್ರ ಅವನ ಅಯ್ಯನ್ ಅರ್ಧ ಎಕರೆ ದಾಳಿಂಬೆ ತೋಟ ಐತೆ, ಬರೆದು ಕೊಟ್ಬಿಡ್ತೀನಿ ಅವನ್ನ ಊದಿಟ್ಬಿಡ್ರು. ಡಾಕ್ಟರ್ಗಳು ಕಾರ್ಬ್ಸ್ ತಿನ್ನೋದಂತ ಬಡ್ಕೊಂಡ್ರು, ಮೂಟೆ ಮೂಟೆ ಕಡಲೆಕಾಯಿ ಬೀಜ ತಿಂದು ಈಗ ತಿಕ್ಕದ್ಮೇಲೆ ಒದಿಸ್ಕೊಂಡ್ಬಂದವ್ರೆ. ಹಲೋ ಕಾಡಿಯಂ ಸಾಹೇಬ್ರ, ನಾನು ಹುಟ್ಟು ಬೆಳೆದ ಈ ಊರಿನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇನ್ನೊಂದು ಸರಿ ಲೋನ್ ಕಟ್ಟದೆ ಏನಾದರೂ ನನ್ನ ಮುಂದೆ ಕಾಣಿಸಿದ್ರೆ ಇನ್ಯಾರಿಗೂ ಕಾಣಿಸ್ದಿರೋ ಹಾಗೆ ಮಾಡ್ತೀನಿ. ನಿನಗೆ ಒಂದು ವಾರ ಟೈಮ್, ಲೋನ್ ಕಟ್ಟಿಲ್ಲ ಅಂದ್ರೆ ಮಿಲ್ ಆಕ್ಷನ್. ನೋಡಿದ್ಯ ಶೈಲು, ನೋ ಮ್ಯಾಟರ್ ವಾಟ್ ದಿಸ್ ವರ್ಲ್ಡ್ ರೆಸ್ಪೆಕ್ಟ್ಸ್ ಓನ್ಲಿ ವಿನ್ನರ್ಸ್. ಆಡ್ತಿದ್ದಷ್ಟೊತ್ತು ಎಲ್ಲರೂ ಒಂದೇ ಆಗಿದ್ರೆ, ಗೆಲ್ತಿದ್ದ ಹಾಗೆ ನೋಡು ನೀನು ಎಲ್ಲಿದ್ಯಾ ಅಂತ. ಈಗೆಲ್ಲರೂ ನಿನ್ನನ್ನು ಹೀಗೆ ನೋಡಬೇಕು, ನಾಳೆ ನಿಮ್ಮೆಲ್ಲರನ್ನು ನಮ್ಮ ಊರು ಹಾಗೆ ನೋಡಬೇಕು. ಪಲ್ಯ
ಕಬಡ್ಡಿ ಕಬಡ್ಡಿ ಬಿಡದೆ ನುಡಿದು ಉಸಿರು ಹಿಡಿದು ಆಡೋ ಆಟ ಕಬಡ್ಡಿ ಕಬಡ್ಡಿ ನಡುವೆ ನಿಲ್ಲದೆ ನುಡಿದ ಮಾತು ಉಳಿಸುವ ಆಟ ಯಾರ ಹಿಡಿಯಲಿ ಭೂಮಿ ಬಿರಿಯಲಿ ಬಿಡದಿರು 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 ಸದಾ ಧೈರ್ಯ ಒಂದ್ರೆ ಬೆನ್ನ ಅಂಟಿ ಅಂಟು ರೋಗ ತಿಳಿದುಕೋನಿ ನಾಗ ಪದ ಪದವು ನೀನು ಹೊಗಳ ಸ್ಥಿತಿಯ ತಲುಪಿ ಮೆರೆಯಬೇಕು ನೀನು ಬೇಗ ನಂಬಬೇಕು ನೀನೊಮ್ಮೆ ನೀಗ ಗೆಲುವನೆನ್ನ ಕಣ್ಣ ಮುಂದೆ ಅವಾಗ ಸೆಳೆವ ನಿನ್ನ ಸುತ್ತ ಗಿರಗಿರ ಕಬಡ್ಡಿ 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 ಸೀಟಿ ನಮ್ಮ ಸಿಟಿ ಚಾನೆಲ್ ನಲ್ಲಿ ಮುಖ್ಯಾಂಶಗಳು ಕಬಡ್ಡಿ ಮ್ಯಾಚ್ ಅಲ್ಲಿ ಎದುರಾಳಿ ತಂಡದ ನುಚ್ಚುಗುಜ್ಜು ಮಾಡಿದ ಹಳ್ಳಿಯ ಕನ್ಯಾವಾಣಿಗಳು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿರೋ ಆಂಧ್ರಪುರಂನ ಹುಡುಗಿಯರ ಟೀಮ್ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಬರೋ ನ್ಯಾಷನಲ್ ಕಬಡ್ಡಿ ಸ್ಪರ್ಧೆಯಲ್ಲಿ ಎಷ್ಟೇ ಕಷ್ಟ ಆದ್ರೂ ನಮ್ಮೂರಿನ ಹುಡುಗಿರನ್ನ ಚಾಂಪಿಯನ್ಸ್ ಅಂತ ಮಾಡ್ತೀನಿ ಅಂತಿರೋ ಕೋಚ್ ಕಾರ್ತಿಕ್ ಇವಳ ಸಪೋರ್ಟ್ಗೆ ಬ್ಯಾಂಡ್ ಮೇಳದ ಬ್ಯಾಚ್ ಒಂದು ಆ ಹುಡುಗಿ ನನ್ ಕಣ್ಮುಂದೆ ಈ ಮನೇಲಿ ಓಡಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೀನ್ ಕೊಡೋ ಫಿಲ್ಟರ್ ಕಾಫಿ ಎಷ್ಟು ಚೆನ್ನಾಗಿರುತ್ತೆ ನೀರಿಯತ್ತೆ ಇಷ್ಟು ದಿನ ಮಾಡಿರೋ ನಿಮ್ ಪ್ರಾಣಾಯಾಮ ವರ್ಕೌಟ್ ಆಗಿದೆ ನಾರ್ಮಲ್ ಆಗೇ ಇದೆ ಇನ್ನು ಈ ಡಬ್ಬನ್ ಸೈಡ್ ಗಿಡಬಹುದು ಅಪ್ಪ ಗುಡ್ ಮಾರ್ನಿಂಗ್ ಅಪ್ಪ ಗುಡ್ ಮಾರ್ನಿಂಗ್ ಅಮ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಮ್ಮ ಗುಡ್ ಮಾರ್ನಿಂಗ್ ಚಿಕ್ಕಮ್ಮ ಅವರೇ ಗುಡ್ ಮಾರ್ನಿಂಗ್ ದೊಡ್ಡ ಅವರೇ ಎಷ್ಟು ಒಳ್ಳೆ ಸಂಸ್ಕಾರನ ಕಲಿಸಿದಿರಿ ನಿಮ್ಮ ಮಗಳಿಗೆ ಎಕ್ಸ್ಎಂಎಲ್ ತಮ್ಮ ಮನೆ ಸಂಬಂಧ ತಂದಿದ್ದಾರೆ ನಂದ್ ಏನು ಇಲ್ಲ ಎಲ್ಲ ನಿನ್ನ ಇಷ್ಟನೇ ಅಂತ ಹೇಳ್ಬಿಟ್ಟಿದ್ದೀನಿ ಒಂದ್ ಸಲ ಈ ಪಿಕ್ ನೋಡಿ ಲೈಕ್ ಹೊಡೆದೆ ಅನ್ಕೋ ಅಪ್ಪ ಆದ್ರೂ ನೀವ್ ಏನಾದ್ರೂ ಇಷ್ಟಪಟ್ರೆ ತಲೆ ಹೀಗೆ ಆಡ್ಸೋದ್ ಬಿಟ್ಟು ಹೀಗೆ ಯಾವತ್ತಾದ್ರೂ ಆಡ್ಸಿದೀನ ಅಪ್ಪ ನಿಜವಾಗ್ಲೂ ಇಂತ ಹುಡುಗಿ ಹುಟ್ಟಿರೋದು ಅದೃಷ್ಟ ಇಲ್ಲ ರೀ ನಮ್ ಊರಿನ ಅದೃಷ್ಟ ಅಣ್ಣಯ್ಯ ನಾವ್ ಬ್ಯಾಂಕ್ ಲೋನ್ ಕಟ್ಟಿಲ್ವಲ್ಲ ಅದಕ್ಕೆ ಆ ಕಾರ್ತಿಕ್ ನಮ್ಗೆ ನೋಟಿಸ್ ಕಳ್ಸಿದಾನೆ ಅವ್ನ್ ಕಬಡ್ಡಿ ಅಲ್ದೆ ಈ ಗೇಮ್ ಕೂಡ ಆಡ್ತಾ ಇದ್ದಾನ ಇವತ್ತ ಅವ್ನ ವಿಷಯನ ನಾನ್ ನೋಡ್ಕೋತೀನಿ ಹೆಣ್ಮಗಳು ನಿನಗೆ ಅಪ್ಪ ನೀವು ಇಲ್ಲಿನ ಹೆತ್ತಿದ್ದೀರಾ ಹುಲಿನ ನನ್ ಸೊಸೆ ಮನೆಗ್ ಬರೋದಕ್ಕೂ ಮೊದ್ಲು ಈ ಹಳೆ ಸಾಮಾನ್ ಮಾರಿ ಹೊಸ ಸಾಮಾನ್ ತಗೋಬೇಕು ಅಯ್ಯೋ ಇದೇನ್ ಸಡ್ಗರ ಅಮ್ಮ ಅದೇನೋ ನಿಮ್ ಮನೆಗ್ ಈಗ್ಲೇ ಸೊಸೆ ಬರ್ತಿರೋ ಹಾಗೆ ಯಾರಮ್ಮ ನೀನು ನಮ್ಮನೆಗೆ ಬಂದು ಬಾಗ್ಲು ಹಾಕ್ದೆ ನಮ್ಮನೆಗೆ ಬಂದಿದ್ದೀನಿ ಅತ್ತೆ ಅತ್ತೆ ಸಿಟಿ ಚಾನೆಲ್ ಸೀರೆ ಉಟ್ಕೊಂಡು ನಮ್ಮನೆಗೆ ಬಂದಿರೋ ತರ ಖುಷಿ ಆಗ್ತಿದೆ ಏನ್ ತಗೋತಿಯಾ ನಿಮ್ ಸಹಾಯ ಬೇಕಿದೆ ಅತ್ತೆ ನಾನೇನ್ ಮಾಡಕ್ಕಾಗತ್ತಮ್ಮ ನಿಮ್ ಕೈಯಲ್ಲೇ ಆಗುತ್ತೆ ಅತ್ತೆ ಹೆಣ್ಣೋಡಕ್ ಬರ್ತಾ ಇದಾರೆ ಅಯ್ಯೋ ಹಾ ಭಯ ಪಡ್ಬೇಡಿ ಅದನ್ನ ಹಾಳ್ ಮಾಡ್ಬೇಕು ಕಾರ್ತಿಕ್ಗೆ ಹೇಳೋಣ ಕಾರ್ತಿಕ್ಗೆ ಹೇಳಿದ್ರೆ ಆಲ್ ದ ಬೆಸ್ಟ್ ಹೇಳ್ತಾನೆ ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ ನಾನೇನ್ ಮಾಡಕ್ಕಾಗತ್ತಮ್ಮ ನನ್ಗೋಸ್ಕರ ಅಷ್ಟೂ ಮಾಡಲ್ವಾ ಅತ್ತೆ ಪ್ಲೀಸ್ ಸಿಂಗಲ್ ಆಗಿ ನಾನೇನು ಮಾಡಕ್ಕಾಗಲ್ಲ ನನ್ನ ಸ್ತ್ರೀ ಗ್ಯಾಂಗ್ ಜೊತೆಗಿದ್ರೆ ನಾನೇನಾದ್ರೂ ಮಾಡ್ಬೋದು ಹಲೋ ನಾನು ರಾಮಯ್ಯ ಮೇಷ್ಟ್ರು ಮಾತಾಡ್ತಿರೋದು ಅರ್ಜೆಂಟ್ ಸ್ಕೂಲ್ ಹತ್ರ ಬರ್ತೀಯಪ್ಪ ಬರ್ತೀನಿ ಸರ್ ಕ್ಲಾಸ್ರೂಮ್ಗಳು ಈ ಗ್ರೌಂಡು ಇನ್ಮೇಲೆ ಬರೀ ನೆನಪಾಗುಳಿಯುತ್ತಷ್ಟೇ ರಾಮಕೃಷ್ಣ ಮೆಮೋರಿಯಲ್ ಸ್ಕೂಲ್
ಇನ್ಮೇಲೆ ನಮಗೆ ಮೆಮೊರಿ ಮಾತ್ರ ಅನ್ನಪ್ಪ. ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ವಾ ಸರ್? ಈಗಾಗಲೇ ನಾವು ತುಂಬ ಸಲ ತಡೆದಿದ್ದೀವಿ, ಆದರೆ ಸ್ಟ್ರೆಂತ್ ಕಡಿಮೆ ಆಯಿತು, ಫ್ಯಾಕಲ್ಟಿ ಕಡಿಮೆ ಆಗಿದ್ದಾರೆ, ಇನ್ಮೇಲೆ ಇದನ್ನು ಗೌರ್ಮೆಂಟ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಿದ್ದಾರೆ. ಈ ವರ್ಷದ ಪರೀಕ್ಷೆ ಮುಗಿದ್ಮೇಲೆ ಮುಚ್ಚುತ್ತೀನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು ಸರ್? ವಿದ್ಯೆನ ವಿದ್ಯೆ ನುಂಗುತ್ತೆ ಅಂದರೆ ಇದೇ ಕಾರ್ತಿ. ಕಾರ್ಪೊರೇಟ್ ಬಂದು ಇದನ್ನು ಸರ್ವನಾಶ ಮಾಡ್ತಿದೆ. ಇದುವರೆಗೂ ನಮ್ಮ ಒಂದೇ ರಾಜ್ಯದಲ್ಲಿ 7,000 ಅಧಿಕ ಶಾಲೆಗಳಿಗೆ ಬೀಗ ಬಿದ್ದಿದೆ. ಈಗ ಅದರ ಜೊತೆ ಇದು ಸೇರಿಕೊಳ್ಳುತ್ತೆ. ಸೇರಕ್ಕೆ ಬಿಡಲ್ಲ ಸರ್. ಹೌದು ಸರ್, ನೀವು ಇಲ್ಲೇ ಓದಿದ್ದು, ಮಾಸ್ಟರ್ ಕೂಡ ಇಲ್ಲೇ ಓದಿದ್ದು, ನಾವು ಇಲ್ಲೇ ಓದಿದ್ದು, ನಮ್ಮ ಮಕ್ಕಳು ಕೂಡ ಇಲ್ಲೇ ಓದಬೇಕು ಸರ್, ಓದ್ತಾರೆ. ಇದು ಇವ್ರ ಮಾತು ಮಾತ್ರ ಅಲ್ಲ ಸರ್, ಊರಲ್ಲಿ ಶಾಲೆಗೆ ಹೋಗೋದಕ್ಕೆ ರೆಡಿ ಆಗ್ತಿರೋ ಪ್ರತಿಯೊಬ್ಬ ಮಗುವಿನ ಮಾತು. ಅದಕ್ಕೆ ಸರ್, 3 ವರ್ಷಗಳಿಂದ ಇವ್ರಿಗೆ ಟ್ರೈನಿಂಗ್ ಕೊಡ್ತಾ ಒಂದು ಟೀಮಾಗಿ ತಯಾರಿ ಮಾಡಿದ್ದೀನಿ. ಇನ್ನೇನು ನ್ಯಾಷನಲ್ ಕಬಡ್ಡಿ ಇದೆ, ಅದರಲ್ಲಿ ಗೆದ್ರೆ ದೇಶ ಪೂರ್ತಿ ತಿರುಗಿ ನೋಡುತ್ತೆ. ಅವಾಗ ನಮ್ಮ ಕಷ್ಟದ ಬಗ್ಗೆ ಹೇಳಿದ್ರೆ ಹೊರಟಾದ DOAN ಸರ್, ದೇಶ ಪೂರ್ತಿ ನಮ್ಮ ಬಗ್ಗೆ ಯೋಚನೆ ಮಾಡುತ್ತೆ. ಒಳ್ಳೇದಾಗ್ಲಿ ಅಂತ ಬೇಡ್ಕೋತೀನಿ. ರಾಖಿ ಹಬ್ಬ ಅಲ್ವಾ, ಅವನಿಗಿಷ್ಟ ಅಂತ ಹಾಲ್ ಪಾಯಸ ಮಾಡ್ತಿದ್ದೀನಿ. ತಿನ್ನೋದೇ ಇಲ್ಲ, ನೀನಾದ್ರೂ ಒಂದ್ ಮಾತು ಹೇಳ್ಬಾರ್ದ? ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೆ ಕೆಲ್ಸ ಸಿಕ್ಕಿದೆ. ಸಿಟಿ ಚಾನೆಲ್ ಅಲ್ಲಿ ಒಂದು ಹುಡುಗಿನೂ ನೋಡಿದೀನಿ. ಆರಾಮಾಗಿ ಆ ಹುಡುಗಿನ ಮದ್ವೆ ಮಾಡ್ಕೊಂಡ್ರೆ ಅಕ್ಕ ದೂರ ಇದ್ದಾಳೆ ಅನ್ನೋನು ಸ್ವಲ್ಪ ಆದ್ರೂ ಕಡಿಮೆ ಆಗತ್ತಲ್ಲ. ನೀನ್ ಮಾತಾಡ್ಕೊಡ್ತೀನಿ, ತಗೊಳೋ. ಅಕ್ಕ ಮಾತಾಡ್ಬೇಕಂತೆ. ಏನೋ ಕಾರ್ತಿಕ್, ಹಬ್ಬ ದಿನನು ಹೇಗಿದ್ಯಲ್ಲ? ನೀನ್ ಬಂದ್ರನೇ ಅಲ್ವಾ ಅಕ್ಕ ಹಬ್ಬ. ನಾನ್ ಹೇಳದ್ನಲ್ಲ ಕಾರ್ತಿಕ್, ನಿಮ್ ಬಾವನ್ಗೆ ಆಫೀಸ್ ಅಲ್ಲಿ ತುಂಬಾ ಮೀಟಿಂಗ್ಸ್ ಗಳಿರೋದ್ರಿಂದ ನಾನ್ ಬರೋದಕ್ಕಾಗಲ್ಲ ಅಂತ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾನು ಹುಟ್ಟಿದಾಗ್ಲಿಂದ ನೀನ್ ರಾಖಿ ಕಟ್ಟದೆ ಇರೋದು ಇದೇ ಫಸ್ಟ್ ಟೈಮ್ ಅಕ್ಕ. ನನ್ನ ರಾಜ್ಮೆಂಟ್ ಹಾಸ್ಟೆಲಲ್ಲಿ PU ಓದ್ಬೇಕಾದ್ರೆ ರಾಖಿ ಹಬ್ಬದ ದಿನ ಜೋರು ಮಳೆ, ಬಸ್ ಕೂಡ ಸರಿಯಾಗಿರಲಿಲ್ಲ. ನೀನು ಹೇಗೆ ಬಂದಿಯೋ ಗೊತ್ತಿಲ್ಲ, ಆದರೆ ಬೆಳಗ್ಗೆನೆ ರಾಖಿ ಕಟ್ಟೋದು ಬಂದಿದ್ದೆ. ಮತ್ತೆ ಇಂಥ ಹಬ್ಬ ಬರಬಾರ್ದಕ್ಕ. ಇಡ್ತೀನಿ. ಈ ಟೈಮಲ್ಲಿ ಯಾರಮ್ಮ? ರೇಣು ತಗೊಂಡು ಒಳಗಡೆ ಇಡು. ಹಾ ಸರಿ ಅಣ್ಣ. ಈ ಟೈಮಲ್ಲಿ ಏನ್ರಮ್ಮ? ಅಕ್ಕನ್ಗೆ ಬರಕ್ ಆಗ್ಲಿಲ್ಲ ಅಲ್ವೇನೋ, ಅದಕ್ಕೆ ತಂಗಿರನ್ನ ಕಳಿಸಿದಾಳೆ. ನೀವು ಒಳಗ್ ನಡೀರಿ. ನೀವು ಕೋಟೆಲ್ ಮಾತ್ರ ನಮ್ ಕೋಚ್ ಸರ್, ಹೊರಗಡೆ ನಮ್ ಗಂಡನೇ. ಸಂತೋಷ ಕೊಟ್ಟು ನಿಮ್ಗೆ ನಾನು ಏನೂ ಕೊಡಕ್ಕಾಗಲ್ಲಮ್ಮ. ನಮ್ಗೆ ಸ್ಕೂಲ್ ಬೇಕು ಅಣ್ಣ. ಒಂದ್ ನಿಮಿಷ ಬಂದೇರಮ್ಮ. ಅಕ್ಕ ಅಂದ್ರೆ ಇಷ್ಟೊಂದ್ ಇಷ್ಟನ? ಅವಳಿಗೂ ಕೂಡ ಇವನಂದ್ರೆ ಅಷ್ಟೇ ಇಷ್ಟ. ಆ ಫೋಟೋನಲ್ಲಿ ನೋಡಿ ಕಬಡ್ಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಅವ್ರ ಅಪ್ಪನ ನೋಡಿ ಅವಳು, ಅವಳನ್ನ ನೋಡಿ ಇವನು ಕಬಡ್ಡಿ ಕಲ್ತ್ಕೊಂಡ. ಊರಲ್ಲಿ ಎಲ್ಲರೂ ಯಾಕೆ ಹುಡುಗಿರಿಗೆ ಕೋಚಿಂಗ್ ಕೊಡ್ತಿದ್ದಾನೆ ಅಂತ ಅನ್ಕೊಂಡಿದ್ದಾರೆ. ನಿಮ್ಮಲ್ಲೇ ತನ್ನ ಅಕ್ಕನ್ನ ನೋಡ್ತಿದ್ದಾನೆ ಅನ್ನೋ ವಿಷಯ ಎಷ್ಟು ಜನರಿಗೆ ಗೊತ್ತು? ಶೈಲು, ನ್ಯಾಷನಲ್ ಸೆಲೆಕ್ಟ್ ಆಗ್ತಿದ್ದಾಗೆ ನಿಮ್ಗೆಲ್ಲ ಕೊಡೋಣ ಅಂತ ಈ ಪ್ಯಾಟ್ಸ್ ತಂದಿದ್ದೆ, ಆದ್ರೆ ಅದಕ್ಕಿಂತ ಮುಂಚೆನೆ ಕೊಡ್ತಿದ್ದೀನಿ, ತಗೊಳ್ಳಿ. ಥ್ಯಾಂಕ್ಸ್ ಅಣ್ಣ. ನಡೀರಿ ಮನೆಯವ್ರಿಗೂ ಡ್ರಾಪ್ ಮಾಡಿ. ಪರವಾಗಿಲ್ಲ ಅಣ್ಣ, ನಾವು ಹೋಗ್ತೀವಿ. 10 ಗಂಟೆ ಆಯ್ತಮ್ಮ, ಮೊದ್ಲೇ ಕಾಲ ಸರಿ ಇಲ್ಲ. ಪರವಾಗಿಲ್ಲ ಅಣ್ಣ, ನಮ್ಮೂರಲ್ಲಿ ನಮ್ಗಿನ ಭಯ. ಸರಿ, ನನ್ನ ಜೊತೆ ಫೋನಲ್ಲಿ ಮಾತಾಡ್ತಾ ಹೋಗಿ. ಫೋನ್ ನಂಬರ್ ಬೇಡವಾ? ನೆಟ್ವರ್ಕ್ ಸರಿ ಇಲ್ಲ ಅಂತ ಏರ್ಟೆಲ್ ಬದಲಾಗಿದ್ದೀನಿ ಅಲ್ವಾ. ಗೊತ್ತು, ನಂಬರ್ ಹೇಳ. ಹೇಳು. 9810465 32. ಈ ನಂಬರ್ ನಿಮ್ಗೆ ಗೊತ್ತಾಯ್ತು? ಹೀಗೆ
ಓಕೆ ಬೈ ಗುಡ್ ನೈಟ್. ಇಲ್ಲಿ ಕೇಳೋ ಪ್ರಸಾದ, ಇಷ್ಟ ದಿನ ಕಾಯಿ ಹಣ್ಣಾಗೋದು ಅಂದ್ರೆ ಏನೋ ಅನ್ಕೊಂಡಿದ್ದೆ ಕಣ. ಇವ್ರು ನೋಡ್ತಿದ್ರೆ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗ್ತದೆ ಕಣಂಗೆ. ನಿಕ್ಕರ್ ಹಾಕೊಂಡು ದಿನ ಗ್ರೌಂಡಿಗೆ ಹೋಗ್ತಾ ಇದ್ರೆ ಹಾರ್ಟ್ ವಿಲ ವಿಲ ಅಂತ ಒದ್ದಾಡುತ್ತಾ ಇದೆ ಕಣ್ರು. ಏನೋ ಸೌಂಡು. ಏನು ಇಲ್ಲ ಅಣ್ಣ. ನನ್ಗೆ ಈ ಮುದ್ದಾದ ಹುಡುಗಿನ ನೋಡ್ತಿದ್ರೆ ನನ್ನ ಹಳೆ ಕತೆ ಎಲ್ಲ ನೆನಪಿಗೆ ಬರ್ತಿದೆ ಕಣ್ರು. ಇಲ್ಲ ಸರ್ಕೊಳ್ಳಲೆ. ಇವಳು ನೋಡು ಮೈಸೂರಲ್ಲಿ ಮಾಡೋ ಮೈಸೂರ್ ಪಾಕ್ ತರ ಹೆಂಗಿದ್ದಾಳೆ. ನೀನ್ ಏನೇ ಹೇಳೋ ಕಾರ್ತಿಕ್ ಅಂತೂ ತುಂಬಾ ಅದೃಷ್ಟವಂತ ಕಣ. ಯಾರಾದ್ರೂ ರಾತ್ರಿ ಟ್ಯೂಷನ್ ಹೇಳ್ಕೊಡ್ತಾರೆ, ಇವನು ಕಬಡ್ಡಿ ಕೋಚಿಂಗ್ ಬೇರೆ ಮಾಡ್ತಾವನೆ. ಸರ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ. ಅಯ್ಯಪ್ಪ, ಇವಳು ವಾಯ್ಸ್ ಸೂಪರ್ ಆಗಿದೆ ಕಣ. ಏನಾಯ್ತು ಫಾತಿಮಾಗೆ? ಏನು ಇಲ್ಲ ಅಣ್ಣ. ಇವಳ ಜೊತೆ ಕಬಡ್ಡಿ ಆಡ್ಲೇಬೇಕು ಕಣ. ನಾನು ಹೋಗ್ತೀನಿ ಕೋರ್ಟಿಗೆ. ಕಬಡ್ಡಿ 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 ಕಬಡ್ಡಿ. ಅಣ್ಣ ನೋ ಪ್ರಾಬ್ಲಮ್, ಏನೂ ಆಗಿಲ್ಲ. ಹುಷಾರು. ನೀವು ಹೋಗಿದ್ರೆ ಎರಡೇ ನಿಮಿಷದಲ್ಲಿ ಹೊಡೆದಾಗ್ತಿರಲ್ಲ ಅಣ್ಣ. ನಾನು ಹೋದ್ರೆ ಇವಾಗ ಮಾತ್ರ ಹೊಡೆಯೋದಕ್ಕಾಗತ್ತೆ, ಆದ್ರೆ ಅವ್ರು ಯಾವಾಗ ಬೇಕಾದ್ರೂ ಹೊಡಿಬಹುದು. ಹೆಣ್ಮಕ್ಳು ಹೊರಗಡೆ ಹೋಗ್ಬೇಕಾದ್ರೆ ಬೇಕಾಗಿರೋದು ಗಂಡ್ಮಕ್ಳ ಸಪೋರ್ಟ್ ಅಲ್ಲ, ಧೈರ್ಯ ಅನ್ನೋ ಸಪೋರ್ಟ್. ಮಹಾಲಕ್ಷ್ಮಿಗೆ ಸೀರೆ ಉಡ್ಸಿದ್ರೆ ಹೇಗ್ ಕಾಣಿಸತ್ತೋ ಹಾ ಕಾಣಿಸ್ತಿದ್ದಾಳೆ. ನಮಗ್ ವರದಕ್ಷಿಣೆ ಕೂಡ ಬೇಡ. ಇಲ್ಲೋಡಿ ಈ 50 kg ಬಂಗಾರನ ಕೊಟ್ರೆ ಕರ್ಕೊಂಡು ಹೊರಟೋಗ್ತೀವಿ. ಸಮಯ ನೀಡ್ತಿದೆ, ತಾಂಬೂಲ ಬದಲಾಯಿಸೋಣ. ಬದಲಾಯಿಸ್ಕೊಳ್ಳೋಣ ಪೂರ್ವ ಇದ್ರೆ. ಇಷ್ಟು ಒಳ್ಳೆ ಸಂಬಂಧ ನನ್ನ ಮಗಳಿಗೆ ಸೆಟ್ ಆಗಿದೆ. ಈ ತರ ಆದ್ರೆ ಬಿಪಿ ಶುಗರೇ ಅಲ್ಲ, ಥೈರಾಯ್ಡ್ ಲಿಪಿಡ್ ಪ್ರೊಫೈಲ್ ಕೂಡ ಲಿಮಿಟ್ ಅಲ್ಲಿ ಬಂದ್ಬಿಡ್ತವೆ. ನಾವು ಪ್ರಶಾಂತವಾಗಿ ಜೀವನ ಮಾಡಬಹುದು. ಯಾಕೆ ಬಂದ್ರಿ? ಅವ್ರು ಯಾಕೆ ಬಂದಿದ್ದಾರೆ? ನೋಡಕ್ ಬಂದಿದ್ದಾರೆ. ನಾವು ಹಾಳು ಮಾಡಕ್ ಬಂದಿದ್ದೀವಿ. ಏನ್ ತಲೆಗೆಲೆ ಕಟ್ಟಿದ್ಯಾ? ನೀವ್ ಬಂದು ನಮ್ಮನೆ ಸಂಬಂಧ ಹಾಳು ಮಾಡೋದೇನು? ಚಿಲ್ ಬ್ರೋ, ಇಲ್ಲಿವರೆಗೂ ಹುಡುಗಿ ನೋಡೋ ಶಸ್ತ್ರನ ಲವರ್ ಹಾಳು ಮಾಡೋದ್ ನೋಡಿದಿರಾ, ಅವ್ನ ಫ್ರೆಂಡ್ ಹಾಳು ಮಾಡೋದ್ ನೋಡಿದಿರಾ, ಆದ್ರೆ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಅತ್ತೆ ಹಾಳು ಮಾಡೋದನ್ನ ನೋಡ್ತಿದ್ದೀರಾ? ಏನ್ರೋ ನೋಡ್ತಿದ್ದೀರಾ? ಇವ್ರು ಕುತ್ಕೆ ಇಟ್ಕೊಂಡು ಆಚೆ ತಳ್ಳ್ರಿ. ಡೋಂಟ್ ಟೇಕ್ ಸ್ಟ್ರೆಸ್ ಬ್ರೋ. ಕೈಗೆ ಬಳೆ ಹಾಕೊಂಡ್ ಬಂದಿದೀವಿ, ಕಾಲ್ಗೆ ಹಶ್ನ ಹಚ್ಕೊಂಡ್ ಬಂದಿದೀವಿ, ಕಾಂಚಿಪುರಂ ಸಿರ ಉಟ್ಕೊಂಡ್ ಬಂದಿದೀವಿ. ಇವ್ರೇನ್ ಕಿತ್ಕೋತಾರೆ ಅನ್ಕೊಂಡಿ ಏನೋ? ಕತ್ತಿಗಳಿಗೆ ಕೊಬ್ಬರಿ ಎಣ್ಣೆ ಕೂಡ ಹಚ್ಕೊಂಡ್ ಬಂದಿದೀವಿ, ಹೊರಗಡೆ ಗಾಡಿಯಲ್ಲಿದೆ. ಯು ನೋ ಸಮಥಿಂಗ್ ಬ್ರೋ, ಹೆಣ್ಣು ಮಕ್ಳು ಹೆಜ್ಜೆ ಇಡೋ ಜಾಗ ಗಂಡನ್ಗಿಂತ ಅತ್ತೆಯ ಪರಿಚಯ ಇಂಪಾರ್ಟೆಂಟ್. ನಾಳೆ ಆಕೃತಿ ನಿಮ್ ಮನೆ ಸೊಸೆಯಾಗಿ ಬಂದ ಮೇಲೆ ಬೆಳಗ್ಗೆ ನೀವ್ ಹೇಳ್ತೀರಾ ಅವಳು ಹೇಳ್ಬೇಕಾ? ಅವಳೇ ಕಾಫಿ ನೀವ್ ಮಾಡ್ತೀರಾ ಅವಳು ಮಾಡ್ಬೇಕಾ? ಅವಳೇ ಡಿಶುಮ್ ಡಿಶುಮ್. ಏನಾದ್ರೂ ಗಲಾಟೆ ಆದ್ರೆ ಸಾರಿ ನೀವ್ ಹೇಳ್ತೀರಾ ಅವಳು ಹೇಳ್ಬೇಕಾ? ಆಬ್ವಿಯಸ್ಲಿ ಅವಳೇ. ನೋ ದಿಸ್ ಪಾಯಿಂಟ್ ಯುವರ್ ಹಾನರ್, ಇವ್ರ ಮನೆಗ್ ಬೇಕಿರೋದು ಸೊಸೆ ಅಲ್ಲ, ಕೆಲ್ಸದವಳು. ಅದೇ ನಮ್ ಮನೆಗ್ ಬಂದ್ರೆ ಬೆಳಗ್ಗೆ ನಾನೇ ಹೇಳ್ತೀನಿ, ಕಾಫಿ ನಾನೇ ಮಾಡ್ತೀನಿ, ಹುಡ್ಗಿಗೆ ನಾನೇ ಸಾರಿ ಹೇಳ್ತೀನಿ. ಪಾಪ ಜಸ್ಟ್ ಸಂಸಾರ ಮಾಡಿದ್ರೆ ಸಾಕು. ಅಪ್ಪ ಇಲ್ಲಿ ಕೇಳಿ. ನೀ ಇರಮ್ಮ. ಮನೆ ಕರ್ಸ್ ಏನ್ರಿ ಇದು? ಅವ್ರನ್ನ ಹೊರಗಡೆ ಕಳಿಸಿರ ನಾವ್ ಹೊರಗಡೆ ಹೋಗೋದಾ? ಏನೋ ಸಂತೆಲ್ ಎತ್ಗಳು ನಿಂತ ನಿಂತಿದ್ದೀರಾ? ಇವ್ರು ಇವ್ರ ಹುಚ್ಚು ಲಾಜಿಕ್ ಗಳು ಇವ್ರ ತಲೆ ಹರಟೆಗಳು.
ಗುರುವಾರ ಮಜಾ ಟಾಕೀಸ್, ಶುಕ್ರವಾರ ಕಾಮಿಡಿ ಟಾಕೀಸ್ ನ ನೋಡೋ ಕಾಮಿಡಿ ಬ್ಯಾಚ್ ಅನ್ಕೊಂಡಿದ್ಯೇನೋ ನೀನು. ಆವಾಗ ಅವಾಗ ಟಿವಿ 9 ನಲ್ಲಿ ಅಪರಾಧಗಳು ದೌರ್ಜನ್ಯಗಳನ್ನು ನೋಡ್ತೀವಿ. ಯು ನೋ ವಾಟ್ ಐ ಮೀನ್ ಟು ಸೇ? ಅವಲಕ್ಕಿ ತಿನ್ಕೊಂಡು ಹಳೋ ಸೀರಿಯಲ್ ನೋಡೋರು ನೀವೇನ್ರೆ ಮಾಡ್ತೀರಾ? ಹೋಗೆ ಬಾರೆ ಅಂತ ಮಾತಾಡಿದ್ರೆ ಮನೆ ಮೇಲಿರೋ ಚಾವಣಿ ಎಗರೋಗುತ್ತೆ. ನೀನು 100 ಸಂಬಂಧ ತಗೊಂಡ್ ಬಂದ್ರು ಹೀಗೆ ಹಾಳು ಮಾಡಿ ಕಳಿಸ್ತೀವಿ. ನಿಮ್ ಮನೆಗೆ ಯಾರೇ ಬಂದ್ರು ಅವನ್ಗೆ ಪೆಟ್ರೋಲ್ ವೇಸ್ಟ್, ಟೈಮ್ ವೇಸ್ಟ್. ಪಕ್ಕದೂರ್ ಅವ್ನ್ ಬಂದ್ರು, ಸಿಟಿ ಅವ್ನ್ ಬಂದ್ರು, ಅಬ್ರಾಡ್ ಅಲ್ಲಿರೋನ್ ಬಂದ್ರು, ಇದೇ ರಿಪೀಟ್ ಆಗುತ್ತೆ. ನೆನ್ಪಲ್ಲಿಟ್ಕೋ, ಇದೇ ರಿಪೀಟ್ ಆಗುತ್ತೆ. ಲೆಟ್ಸ್ ಗೋ ಗರ್ಲ್ಸ್. ನಮ್ಮನ್ ಬಿಟ್ಬಿಡಿ, ನಿಮಗೂ ನಿಮ್ ಸಂಬಂಧಕ್ಕೂ ದೊಡ್ಡ ನಮಸ್ಕಾರ. ಏ ನಡರೆ, ಅಲ್ಲ ಅಯ್ಯೋ ನಿಂತ್ಕೊಳ್ಳಿ, ಇಲ್ಲಿ ಕೇಳಿ ಅಪ್ಪ ಅವರೇ. ಅಂದ್ರೆ ಈ ಮದ್ವೆ ನಿಂತೋಯ್ತಾ ಅಪ್ಪ? ನೀವೇನ್ ಮಾಡಲ್ವಾ ಅಪ್ಪ? ಅಂದ್ರೆ ನಮ್ ರೈಸ್ ಮಿಲ್ ಕ್ಲೋಸ್ ಮಾಡೋದು, ಈ ಮದ್ವೆ ನಿಲ್ಸಿದ್ದು ಆ ಕಾರ್ತಿಕೆ, ಅವನನ್ನೇ ನಾನ್ ಮದ್ವೆ ಮಾಡ್ಕೋಬೇಕಾ ಅಪ್ಪ? ಅಮ್ಮ ಅಮ್ಮ, ಅಯ್ಯೋ ಏನು ಗೊತ್ತಿಲ್ಲ ಇವಳಿಗೆ. ಒಳಗೋಗು, ಒಳಗೋಗಮ್ಮ, ಒಳಗ್ ಕರ್ಕೊಂಡು ಹೋಗು. ನಡಿಯಮ್ಮ. ಸತ್ಯ ಬಾ, ಬಿ ಪಿ ಬಿ ಪಿ ಮಷಿನ್ ತಗೊಂಡ್ ಬರಪ್ಪ. ಒಂದೂರಿಂದ 18 ಜನ ಪ್ಲೇಯರ್ಸ್. ನಿಮಗೆ ರೂಲ್ಸ್ ಗೊತ್ತು ತಾನೇ? ಅವ್ರಿಗೆ ಆಡೋದು ಗೊತ್ತು ಸರ್. ಅಸೋಸಿಯೇಷನ್ಗೆ ರಿಜೆಕ್ಟ್ ಮಾಡೋದು ಗೊತ್ತು ಸರ್. 32 ಸ್ಟೇಟ್ಸ್ ಇರೋ ಕಂಟ್ರಿಯಲ್ಲಿ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ನಮ್ಮ ರಾಜ್ಯದಿಂದ ಎಷ್ಟು ಜನ ಆಡ್ತಾ ಇದ್ದಾರೆ? ಒಂದು ಮಹಾರಾಷ್ಟ್ರದಿಂದನೇ 83 ಜನ ಕ್ರಿಕೆಟನ್ನು ಆಡಿದ್ದಾರೆ. 1953 ಟೆಕ್ಕಲ್ಲಿಂದ 7 ಜನ ಕಬಡ್ಡಿ ಪ್ಲೇಯರ್ಸ್ ನ್ಯಾಷನಲ್ ಆಡಿದರು. ರೂಲ್ಸ್ ಪ್ರಕಾರ ಕಳಿಸಿದ್ರೆ ಆಡ್ ಬರ್ತಾರೆ ಸರ್. ರೂಟ್ ಲೆವೆಲಲ್ಲಿ ಯೋಚನೆ ಮಾಡಿ ಕಳಿಸಿದ್ರೆ ಪೇಪರಲ್ಲಿ ಬರ್ತಾರೆ. ನೀವು ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಂಗಿದ್ದೀರಾ? ನಮ್ಮ ಗೆಲುವು ಈ ಕಪ್ಗೋಸ್ಕರ ಅಲ್ಲ ಸರ್. 2-3 ಜನರೇಷನ್ಗೆ ಅಕ್ಷರ ಹೇಳ್ಕೊಡ್ತಿರೋ ಈ ಶಾಲೆಗೋಸ್ಕರ. ನಮ್ಮಪ್ಪ ಆಸ್ತಿ ಮಾರಿ ಇದನ್ನು ಕಟ್ಟೋದ ಕಾರಣ ಕೊನೆ ಪಕ್ಷ ವಿದ್ಯೆ. ಆದರೆ ಇದನ್ನು ಮುಚ್ಚಬೇಕು ಅಂತಿರೋದಕ್ಕೆ ಕಾರಣ ಕಾರ್ಪೊರೇಟ್ ವಿದ್ಯೆ. ಗೌರ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಿ ಹಾಕಿ ಸುಸ್ತಾಗ್ಬಿಟ್ಟಿದ್ದೀನಿ ಸರ್. ಅದಕ್ಕೆ ಗೇಮ್ ಮೂಲಕ ಟ್ರೈ ಮಾಡ್ತಾ ಇದ್ದೀನಿ. ಅಕ್ಷರಕ್ಕೋಸ್ಕರ ಆಟ ನಿಂತಿದೆ, ನಿಮಗೋಸ್ಕರ ನಾನು ಇಲ್ಲದೆ ಹೋದರೆ ಹೇಗೆ? ಬೋರ್ಡ್ಗೆ ನಾನು ಕನ್ವಿನ್ಸ್ ಮಾಡ್ತೀನಿ, ನೀವು ಏರ್ಪಾಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಕೋಲಾರ, ಸಿಂಧು, ಉಡುಪಿ ಅರುಣ ತುಂಬ ಒಳ್ಳೆ ಪ್ಲೇಯರ್ಸು. ಇವರಿಬ್ರು ಟೀಮಲ್ಲಿದ್ರೆ ನನಗೆ ಅವ್ರ ಹತ್ರ ಮಾತಾಡಕ್ಕೆ ಅನುಕೂಲ ಆಗುತ್ತೆ. ಆಂಧ್ರಪ್ರದೇಶ್ ಟೀಮಲ್ಲಿ ಅವ್ರು ಇರ್ತಾರೆ ಸರ್. ಆಮೇಲೆ ನಮ್ಮ ಹತ್ರ ಫಂಡ್ಸು ಇರೋದಿಷ್ಟೇ. ಪರವಾಗಿಲ್ಲ ಸರ್, ನಾನು ನೋಡ್ಕೋತೀನಿ. ವಿಲ್ ಯು? ಯಾ. ಗ್ರೇಟ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ನೀವು ಹೇಳಿದ ನಿಜಾನಾ? ಹೌದಮ್ಮ, 2021 ನ್ಯಾಷನಲ್ ಕಬಡ್ಡಿ ಕಾಂಪಿಟೇಷನ್ಗೆ ನಾವು ಹೋಗ್ತಾ ಇದೀವಿ. ನಾಳೆಯಿಂದ ನಮ್ಮ ಪ್ರಾಕ್ಟೀಸ್ನ ಮಾರ್ನಿಂಗ್ 5 ಶುರು ಮಾಡಬೇಕು. ಸರಿ ಅಣ್ಣ. ನ್ಯಾಷನಲ್ ಕಬಡ್ಡಿಗೆ ಸೆಲೆಕ್ಷನ್ ಆಗಿರೋ ಅಂಕೋಲದ ಕನ್ಯಾಮಣಿಗಳು, ಸಂತೋಷದಲ್ಲಿ ಮುಳುಗಿರೋ ರಾಮಕೃಷ್ಣ ಮೆಮೋರಿಯಲ್ ಸ್ಕೂಲ್, ಮಕ್ಕಳ ಭವಿಷ್ಯಗೋಸ್ಕರ ತನ್ನ ಭವಿಷ್ಯನ ಸ್ಯಾಕ್ರಿಫೈಸ್ ಮಾಡಿ ಜಾಬ್ ರಿಸೈನ್ ಮಾಡಿದ ಕಾರ್ತಿಕ್. ಆ ಫ್ಲೋಗೆ ಈ ಫೋಟೋಸ್ಗೆ ಈಗ ಮ್ಯಾಚ್ ಆಗ್ತಿದ್ಯಾ ಅಣ್ಣ? ಅಪ್ಪ 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 ಅನ್ಕೊಂಡ ನನಗೆ ಈ ಮನೇಲಿ ಎಷ್ಟು ಮೂಟೆ ಉಪ್ಪು ತಿಂದಿಯೋ ನನಗೆ ಗೊತ್ತಿಲ್ಲ. ಆಗ್ಲಿ ಅಣ್ಣ, ನಿನಗಿರೋ ನಿಯತ್ತಿನ ಮುಂದೆ ಈ ಊರಲ್ಲಿ ಯಾವ ನಾಯಿ ಸಾಟಿ ಇಲ್ಲ ಕಣೋ. ಅಂದ್ರೆ ಏನೀಗ ಕೇಳ್ತೀರಾ, ಕೇಳ್ತೀರಾ? ಎಷ್ಟು ಡ್ರಾಮಾ ಮಾಡಿದ್ರು ಅಮ್ಮವರು. ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಳೋ ಅವಳೇ ಫೇರ್ ಆಗಿಲ್ದೆ ಇರುವಾಗ ಮ್ಯಾನ್ಷನ್ ಹೌಸ್ ಕುಡಿಯೋ ನಾವ್ಯಾಕೋ ಮನುಷ್ಯರ ತರ ಇರಬೇಕು. ಯಾಕೋ ಇನ್ನೂ ಯಾರು ಬಂದಿಲ್ಲ? ಒಂದ್ಸಲ ಫೋನ್ ಮಾಡ್ತೀನಿ ಇರಿ ಅಣ್ಣ. ತೆಗಿತಾ ಇಲ್ಲ ಅಣ್ಣ. ಏನಯ್ಯ ಸೀತಾರಾಮ್, ಏನಿದೆಲ್ಲ? ಏನಮ್ಮ ಸರಸ್ವತಿ, ಅನಂತು, ಏನಿದು? ಕಬಡ್ಡಿ ಗೊತ್ತಲ್ಲ ಅಂತ ಅವ್ರ ಜೊತೆ ಕಬಡ್ಡಿ ಆಡ್ಕೊಂಡಿದ್ದೀರಾ? ಈಗ ಅವ್ರಿಗೆ ಕೋಪ ಬಂದು ಕ್ರಿಕೆಟ್ ಆಡಿದ್ರೆ ನಿಮ್ ಮಕ್ಕಳ ಪರಿಸ್ಥಿತಿ ಏನಾಗಿರೋದು? ಗಂಡ್ಸು ಬ್ಯಾಟ್ ಇದ್ದಂಗೆ, ಹೆಣ್ಣು ಬಾಲು. ಬ್ಯಾಟ್ ಬಂದು ಬಾಲ್ ಮೇಲೆ ಬಿದ್ರು, ಬಾಲ್ ಬಂದು ಬ್ಯಾಟ್ ಮೇಲೆ ಬಿದ್ರು, ಹೆಣ್ಮಕ್ಳ ಜೀವನನೇ ಬೌಂಡರಿ ದಾಟ ಹೋಗೋದು. ನಾವೇನ್ ಸುಮ್ನೆ ಹೊಡೆದಿಲ್ಲ, ನಮ್ಮನ್ನ ಮಾಡಿದ್ರ ಮಾಡ್ತಾರೆ.
ಇಷ್ಟಿಷ್ಟೇ ಬಟ್ಟೆಗಳು ಹಾಕೊಂಡು ಹೊಲಗಳ ಮೇಲೆ ಗದ್ದೆಗಳ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಮಾಡದೇ ಇರ್ತಾರ? ಇದು ಹಳ್ಳಿಯಮ್ಮ, ಇಲ್ಲಿ ಹೆಣ್ಮಕ್ಳು ಹಾಕೊಳ್ಳೋ ಬಟ್ಟೆ ಲೆಂತ್ ಮೇಲೆ ಕ್ಯಾರೆಕ್ಟರ್ ಡಿಸೈಡ್ ಆಗ್ಬಿಡುತ್ತೆ. ಏನೋ ಆಡಿದ್ರೆ ಮಕ್ಕಳು ಉದ್ದಾರ ಆಗ್ತಾರೆ. ಏನೋ ಉದ್ದಾರ ಆಗೋದು? ಕಬಡ್ಡಿ ಕಬಡ್ಡಿ ಅಂತ ಆಟ ಆಡಿದ್ರೆ ಪಾಕಿಸ್ತಾನ ತರ ಪಕ್ಕದ ದೇಶದಿಂದ ಬಂದು ಮದುವೆ ಮಾಡ್ಕೊಂಡು ಹೋಗೋದಕ್ಕೆ ನಿನ್ ಮಗಳೇನ್ ಸಾನ್ಯ ಮಿರ್ಜಾ ಅಲ್ಲ, ಟೈಲರ್ ಮಗಳು, ಪಕ್ಕದೂರವನು ಬರಲ್ಲ. ಸೀತಾರಾಮ್ ಅವ್ರೆ, ಏನಾಯ್ತು? ಹೌದು, ನೀವೆಲ್ಲ ಯಾಕೆ ಪ್ರಾಕ್ಟೀಸ್ಗೆ ಬಂದಿಲ್ಲ? ಬರಲ್ಲ, ಇನ್ಮೇಲೆ ನಿನಗೂ ನಿನ್ನ ಕಬಡ್ಡಿಗೂ ದೊಡ್ಡ ನಮಸ್ಕಾರ. ಇನ್ನವ್ರು ಯಾವ ಪ್ರಾಕ್ಟೀಸ್ಗೂ ಬರಲ್ಲ. ಏನ್ ಮಾತಾಡ್ತಿದ್ದೀರಾ? ಇನ್ ಸ್ವಲ್ಪ ದಿನದಲ್ಲಿ ಇವರೆಲ್ಲ ನ್ಯಾಷನಲ್ ಚಾಂಪಿಯನ್ಸ್. ಚಾಂಪಿಯನ್ಸ್ ಎಲ್ಲ ನಮ್ಗೆ ಯಾಕಬೇಕಪ್ಪ? ನದಿಲ್ ನಾಲ್ಕು ಮೀನು ಇಟ್ಕೊಂಬಂದು ಮನೇಲಿ ಅಡುಗೆ ಮಾಡಿದ್ರೆ ಸಾಕು. ಚಿನ್ನದ ಪದಕದ ಮೇಲೆ ನಮ್ಗೆ ಆಸೆ ಇಲ್ಲಪ್ಪ. ಒಂದು 10 ಜೊತೆ ಬಟ್ಟೆ ಹೋಗ್ದಿ, ಹೊಲೆ ಮೇಲೆ ಅಡುಗೆ ಮಾಡಕ್ಕೆ ಬಂದ್ರೆ ಅಷ್ಟು ಸಾಕು. ನಾಟಿ ಮಾಡೋದು, ಬಟ್ಟೆ ತೊಳೆಯೋದು, ಮಣ್ಣು ಸರಿ ಮಾಡೋದು ನೀವು ಮಾಡ್ತಿದ್ದೀರಲ್ಲ, ನಿಮ್ ಮಕ್ಳು ಕೂಡ ಅದನ್ನೇ ಮಾಡ್ಬೇಕಾ? ಕುಲ ಕಸಬನ್ನ ಮಾಡಿದ್ರೆ ಮದ್ವೆನಾದ್ರೂ ಆಗುತ್ತೆ. ಈ ಕಬಡ್ಡಿ ಆಡಿದ್ರೆ ಗೋಲಿ ಆಡೋರು ಕೋಟ್ ನನ್ ಮಕ್ಳು ಕೂಡ ಸಿಗೋದಿಲ್ಲ. ಸೋಮೆ, ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ಮೊನ್ನೆ ನೀವು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಗೆದ್ದಾಗ ಸಂಜಾವಣಿ ಪೇಪರ್ ಅಲ್ಲಿ ಇವ್ರು ಚಡ್ಡಿಗಳು ಹಾಕೊಂಡಿರೋ ಫೋಟೋ ನೋಡಿ ನಮ್ಮ ಅಕ್ಕ ಫೋನ್ ಮಾಡಿದ್ಲು. ಲೋ, ಇವ್ಳಿಗೆ ಮದ್ವೆ ಮಾಡಿ ನನ್ನ ಮನೆಗೆ ಹಾಕೋ ಕಳಿಸ್ತೀಯಾ, ಎಲ್ಲಾದ್ರೂ ಡ್ಯಾನ್ಸ್ ಮಾಡಕ್ ಕಳ್ಸು ಅಂತ ಬೈದ್ಲು. ಪದ್ಧತಿ ಅಂದ್ರೆ ಬಟ್ಟೆ ಹಾಕೊಳ್ಳೋ ವಿಧಾನ ಅಲ್ಲ, ಬದುಕೋ ವಿಧಾನ. ಆ ವಿಧಾನ ಬದಲಾಯಿಸಬೇಕು ಅನ್ನೋದೇ ನನ್ನ ಉದ್ದೇಶ. ನಿನ್ ಉದ್ದೇಶ ಏನು ಅಂತ ನಮ್ಗೆ ಅರ್ಥ ಆಗತ್ತಪ್ಪ. ಈ ಆಟ ಆಡಿದ್ರೆ ಖಂಡಿತವಾಗ್ಲೂ ಇವ್ರ ಜೀವನ ಚೆನ್ನಾಗಿರಲ್ಲ. ಇವಾಗ ಇವ್ರು ಓದ್ತಾ ಇದಾರೆ, ಓದ್ಲಿ, ಬಿಟ್ಬಿಡಪ್ಪ. ವಿದ್ಯೆಯಿಂದ ಮಾತ್ರ ಜೀವನ ಉದ್ಧಾರ ಆಗಲ್ಲ. ಒಂದ್ ಸ್ಕೂಲಲ್ಲಿ 60 ಜನ ಇದ್ರೆ ಫಸ್ಟ್ ರ್ಯಾಂಕ್ ಒಬ್ಬರಿಗೆ ಬರೋದು, ಉಳಿದಿರೋ 59 ಜನ ನಾವು ಕೆಲ್ಸಕ್ಕೆ ಬರಲ್ಲ ಅಂತ ಅನ್ಕೊಂಡ್ರೆ ತಪ್ಪಾಗತ್ತೆ. ಏನ್ ಕೆಲ್ಸ ಮಾಡಬಹುದು ಅಂತ ತಿಳ್ಕೊಂಡ್ರೆ ಜೀವನ ಕಡ್ಡಿನೇ ಇಲ್ಲ. ಬೆಳಗಿನ ಜಾವ 4 ಗಂಟೆಗೆ ನಾನೇ ಕೆದಳ್ಬೇಕು ಅಂತ ಸೈನಾ ಅವ್ರ ಅಪ್ಪ ಅನ್ಕೊಂಡಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಸೈನಾ ಇರ್ತಿರ್ಲಿಲ್ಲ. 10th ಫೇಲ್ ಆಗಿದ ತಕ್ಷಣ ನನ್ನ ಮಗನ ಜೀವನ ಏನಾಗುತ್ತೋ ಅಂತ ಒಬ್ಬ ತಂದೆ ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಸಚಿನ್ ಇರ್ತಿರಲಿಲ್ಲ. ಮಕ್ಕಳು ಯಾವ್ದಾದ್ರು ಆಟದಲ್ಲಿ ಗೆಲ್ಬೇಕು ಅಂದ್ರೆ ಅವ್ರನ್ನ ಗೆಲ್ಸ್ಬೇಕಾಗಿರೋದು ತಂದೆ ತಾಯಿನೇ. ಅವರು ಗ್ರೌಂಡ್ ಅಲ್ಲಿ ಆಡ್ತಿದ್ರೆ ನೀವು ಜೀವನದಲ್ಲಿ ಆಡ್ಬೇಕು. ಅವ್ನ ಹುಡುಗಿರ್ನ ಆಟ ಆಡ್ಸೋದಕ್ಕೆ 100 ಕಥೆಗಳು ಹೇಳ್ತಾನು. ಯಾಕಂದ್ರೆ ಅದೇನೋ ಗೆದ್ದುಬಿಟ್ಟು ಅವ್ರ ಅಪ್ಪ ಕಟ್ಸಿರೋ ಆ ಸ್ಕೂಲ್ನ ಉಳಿಸ್ಕೊಳ್ಳೋದಕ್ಕೆ ಇವನ ಮಾಸ್ಟರ್ ಪ್ಲಾನ್. ನಿಜಾನೇ ಕಾಡಿಯಮ್ಮ ಅವ್ರೆ, ನಮ್ಮಪ್ಪ ಸ್ಕೂಲ್ ಕಟ್ಸಿದ್ದು ನನ್ನ ಮಕ್ಕಳಿಗಾಗಿದ್ರೆ ಅದು ಮಾಸ್ಟರ್ ಪ್ಲಾನ್. ಆದರೆ ಆ ಪ್ಲಾನ್ ಹಿಂದೆ ಈ ಮಕ್ಕಳ ಭವಿಷ್ಯ, ಈ ಊರಿನ ಭವಿಷ್ಯ ಕೂಡ ಇದೆ ಅನ್ನೋದನ್ನ ಮರಿಬೇಡಿ. ಹೆಣ್ಮಗು ಅಂದ್ರೆ 13 ವಯಸ್ಸಿಗೆ ಫಂಕ್ಷನ್ ಮಾಡಿದ್ವ, 17-18 ವಯಸ್ಸಿಗೆ ಮದ್ವೆ ಮಾಡಿದ್ವ, 20 ವರ್ಷಕ್ಕೆ 2 ಮಕ್ಕಳನ್ನ ಹೆತ್ತ ಮೇಲೆ ಆಪರೇಷನ್ ಮಾಡಿಸಿ ಗಂಡನಿಗೆ ಸಹಾಯ ಮಾಡಿದ್ವ, ಇಷ್ಟೇನೆ ಹೆಣ್ಮಕ್ಳ ಜೀವನ? 4 ಗೋಡೆಗಳ ಮಧ್ಯೆ ಬದುಕೋದೇನಾ? 2 ಹೆಜ್ಜೆ ದಾಟಿ ಹೊರಗಡೆ ಬರಬಾರ್ದ? ನಮ್ಮ ದೇಶದಲ್ಲಿ ಗಂಡಸರು ಕನಿಷ್ಠ 60 ವರ್ಷ ಬದುಕಿ ಸಾಯ್ತಾ ಇದ್ದಾರೆ, ಹೆಂಗಸರು ಕೂಡ 60 ವರ್ಷ ಬದುಕ್ತಾ ಇದ್ದಾರೆ, ಆದರೆ 20 ವರ್ಷಕ್ಕೆ ಸಾಯ್ತಾ ಇದ್ದಾರೆ. 20 ವರ್ಷಕ್ಕೆ ಸಾಯಿಸ್ಬಿಡೋಣ ಇವ್ರನ್ನೆಲ್ಲ. ನ್ಯಾಷನಲ್ ಕಬಡ್ಡಿಯಲ್ಲಿ ಗೆದ್ದರೆ ಸ್ಪೋರ್ಟ್ಸ್ ಕೋಟದಲ್ಲಿ ಕೆಲಸ, ಒಳ್ಳೆ ಸಂಬಂಧ, ಒಳ್ಳೆ ಜೀವನ. ನಾವು ಅನ್ನ ತಿಂತ ಇದ್ರೆ ಅದ್ರಲ್ಲಿ ಮಣ್ಣು ಹಾಕೋದಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಅನ್ನ ತಿನ್ಬೇಕಾ ಮಣ್ಣು ತಿನ್ಬೇಕಾ ಡಿಸೈಡ್ ಮಾಡ್ಕೋಬೇಕಾಗಿರೋದು ನಾವೇ. ಏನೋ ಹಂಗೆ ನೋಡ್ತಿದ್ದೀರಾ? ಕೀಟೋ ಡಯಟ್ ಅಂದ್ರೆ ಕೊಬ್ಬರಿ ಎಣ್ಣೆ ಕುಡಿದ್ಬಿಡೋದು, ಕ್ಯಾನ್ಸರ್ ಗಡ್ಡೆಗಳು ಕರಗ್ತಾವ ಅಂದ್ರೆ ಕಷಾಯ ಕುಡಿದ್ಬಿಡೋದು, ಕಪ್ಪುಗಳು ಬರ್ತಾವ ಅಂದ್ರೆ ಕಣ್ಣು ಬಿಟ್ಕೊಂಡು ನೋಡೋದು, ಯಾವನ್ ಏನ್ ಹೇಳಿದ್ರು ನಂಬಿಡೋದ? ಅಲ್ಲಿ ಡಿಲ್ಲಿಯಲ್ಲಿರೋ ಹುಡುಗಿಯರಿಗೆ ಸೆಕ್ಯೂರಿಟಿ ಗತಿ ಇಲ್ಲ, ಇಲೇಜ್ ಹುಡುಗಿಯರ್ದು ಯಾರ ತಲೆ ಕೆಡ್ಸ್ಕೊತಾರೆ? ಆಡಿ ಸಾಕಂತ ಹೇಳ್ಬಿಡ್ರಲ್ಲಿ. ರಾಕಿ ಕಟ್ಟಿದ್ದೀರಾ? ಒಬ್ಬ ಕೋಚ್ ಅಲ್ದೇನೆ ಒಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಿ, ಒಂದು ಗೆರೆ ಬೀಳ್ದ ಹಾಗೆ ಮನೆ ಕರ್ಕೊಂಡು ಬರ್ತೀನಿ, ಯೋಚನೆ ಮಾಡಿ. ಕೇಳಿಸ್ಕೊಂಡ್ರ? ಎಲ್ಲ ಚೆನ್ನಾಗಿ ಯೋಚನೆ ಮಾಡಿ, ನಾನ್ ಮಾತ್ರ ನನ್ನ ಮಗಳು ಕಳ್ಸಲ್ಲ. ಬಾರೆ ನೀನು. ಶುಭಂ. ರೈಸ್ ಮಿಲ್ಗಳಿಗೆ ಬೀಗ ಹಾಕ್ಸೋದು ಹೆಣ್ಮಕ್ಳ ಕೈಯಲ್ಲಿ ಗಂಡು ಮಕ್ಕಳನ್ನ ಓಡಿಸಿದಷ್ಟು ಈಸಿ ಅಲ್ಲ. ಇವ್ರನ್ನ ಡಿಲ್ಲಿ ಕರ್ಕೊಂಡು ಹೋಗೋದು, ಹಿಂದೆನೆ ಹೋಗಿ ಕಾಲು ಹಿಡ್ಕೊಂಡ್ರು ಅವ್ರು ಮತ್ತೆ ಕಬಡ್ಡಿ ಗ್ರೌಂಡಿಗೆ ಕಳಿಸೋದಿಲ್ಲ. ಈಗ ನಿನಗೆ ಕಪ್ಪ, ನನ್ನ ಕೊಬ್ಬರಿ ಚಿಪ್ಪ. ಬಂದ್ರಲ್ಲಿ
ಅವ್ರು ಹೇಳಿದ ಮಾತನ್ನ ಕೇಳಿ ನಾವು ಭಯ ಬಿದ್ದ್ಬಿಟ್ವಿ. ಆದ್ರೆ ನಿಮ್ ಮಾತು ಕೇಳಿದ ಮೇಲೆ ನಮಗೆ ಅರ್ಥ ಆಯ್ತು. ಇಷ್ಟು ದಿನ ನಮ್ಮ ಮಕ್ಕಳು ಹೊಸಲು ದಾಟಿ ಗ್ರೌಂಡ್ವರೆಗೂ ಬಂದಿದ್ದಾರೆ ಅಂದ್ರೆ ಅದು ನಿಮ್ ಮೇಲಿರೋ ನಂಬಿಕೆಯಿಂದಾನೆ. ಇವಾಗ ಆ ನಂಬಿಕೆ ಮಧ್ಯದಲ್ಲೇ ನಿಂತು ಹೋದ್ರೆ ಹೇಗಪ್ಪ? ನನ್ಗೀಗ 45, ಆದ್ರೆ 25ಕ್ಕೆ ಸತ್ತು ಹೋದೆ. ಈ ಮಕ್ಕಳಿಗೆ ಆ ಪರಿಸ್ಥಿತಿ ಬರಬಾರ್ದು. ಕರ್ಕೊಂಡು ಹೋಗಪ್ಪ, ಇವರಿಗೆ 60 ಕೆಜಿ ಬಂಗಾರದ ಭವಿಷ್ಯ ಕೊಟ್ಟು ಕರ್ಕೊಂಡು ಬಾ. Singh is missing. Two constables are being injured and remaining details are yet to be known. Ghaziabad ACP Arvind IPS who... Arvind, are you all right? Nim karig attack agide anta breaking news. I'm fine, Bhumi. Attack anta breaking news al kelide. Inna swalpa hotalle ade attack nalli ardha dozen mandi criminal encounter anta innond breaking news barutte kelu. I'll see you soon. Bye. See you. Just reached. Chana, is it okay? ಈ ಸೌತ್ ವಾಲೆ ಕೋ ಸಾಮಾನಿ ಕುಚ್ ಅವ್ರೆ ಯಾರ್ ಸಬ್ಕೆ ಸಬ್ ವರ್ಜಿನ್ ಮಜಿ ತೋ ಹೇ ರೇ ಚಲ್ ಫಿರ್ ಪೀಕೆ ಆತೆ ಹೇ ನೈ ತೋ ಚೂಕೆ ಆತೆ ಹೇ ಓಯ್ ಸಾರಿ ದೇಖಾ ನೈ ಹಾಕಿರ್ಚಿಕೊಂಡೆ ಅವನು ನನ್ನ ಅವನ ಆ ಜಾಗ ಕೊಡದ್ನ ಏನು ಕಚ್ಚಿಡ ನನ್ನ ಓಯ್ ಬಲ್ಲೆ ಬಲ್ಲೆ ಕ್ಯಾ ಹಾಂಜಿ ಕ್ಯಾ ಕ್ಯಾ ತೂನೆ ಮೇನೆ ಕ್ಯಾ ಕಿಯಾ ಕುಚ್ ತೋ ನೀ ಕುಚ್ ನೇ ಕಿಯಾ ಮೇಡಮ್ ಜಿ ಯೇ ಆಪ್ಕಾ ಕಾರ್ನಿ ಹೇ
रेलवे स्टेशन है और यहाँ पर तो टचिंग वचिंग चलते रहते हैं। तेरी तो मैडम ये क्या कर दिया मैडम, छोड़ो। क्या क्या कर रहे हो तू, छोड़ दो इसको। आजा बेटा आजा, तू भी आजा, तेरा भी खेल खत्म कर दूंगी। ये तेरा कार नहीं है, रेलवे स्टेशन है। रेलवे स्टेशन में ऐसा टचिंग होता रहता है, होता रहता है। बोल रहा हूँ, छोड़ उसको। वार्निंग दे रहा है तू मेरे को। तू जानती नहीं हम कौन है, दिल्ली के लड़के हैं हम। तू दिल्ली का लड़का है तो हम हैदराबाद की लड़कियां हैं। क्या बिगाड़ता बे तू? तू दिल्ली का लड़का बस में रेल में यही करता है क्या? सॉरी मैडम जी, गलती हो गई मैडम जी। नाम है मेरा ज्वाला, ज्वाला रेड्डी। फिर से तुमको दिल्ली में देखा ना तो निकाल दूंगा सबका हड्डी। चल बे। क्या डेंजर लड़की है यार। चलो निकलते हैं यहां से। भाई एकेडमी में पोस्टिंग मिला, मैं पंजाब से यहाँ शिफ्ट हो गया। गुड न्यूज़ है यार, ये अपना टीम है। ए हाय गर्ल्स, हाय सर, गुड लक, यू गॉट द बेस्ट कोच इन इंडिया। थैंक यू सर। कम आजा आजा चलो। कम ऑन गर्ल्स, गेट डाउन। मैम मैंने एंट्री कर दी है, कीज लेके जा रहा हूँ। कार्ती सब कुछ हो गया, रूम पे जाके फ्रेश हो जाओ, ठीक है? ठीक है। आंध्रा बैच तरह इधर है मैम। अवतार गुड़ू हागे इधर। हेलो ज्वाला रेड्डी जी, वेलकम बैक। हाय कुलजीत। मीट मिस्टर कार्ती, आंध्रा कोच। हेलो। ननगे निन हक कई कुड़क गुतिला। आजकल आंध्रा कबड्डी भी खेल रहा है। क्या कतर नोड़तिदरा? ಎರಡ್ ದಿನಾನು ಇಲ್ಲಿರೋಕ್ ಆಗಲ್ಲ, ಅದಕ್ಕೆ ಹಾ ಕೇಳ್ದೆ. ಪರಿಸ್ಪಾರ್ ಬಹುತ್ ಟಫ್ ಜಾಯೆಗಾ ಯೇ ಲೋಗ್. ಹಲೋ, ಹೈದರಾಬಾದ್ ನ ಪ್ಯಾರಡೈಸ್ ಬಿರಿಯಾನಿ ಇರೋದಿಲ್ಲಿ. ಹಾ ಅಂತ ಕಾರ ಇಲ್ಲಿ. ಸರಿ ರೊಟ್ಟಿ ತಗೊಂಡ್ ಬಂದು ನೆಂಚ್ಕೊಂಡ್ ತಿನ್ನು. ಹೋ ಗೈಸ್, ಕೂಲ್ ಕೂಲ್. ಹಾ ಬಾಯ್, ಯೇ ರಹಿ ತುಮಾರಿ ಚಾಬಿ. ಹಾ ಔರ್ ಜ್ವಾಲಾ, ಯೇ ರಹಿ ತುಮಾರಿ. ಕ್ಯಾ ಹೈ ಯೇ? ಹಮಾರಿ ಕೋ ಬಿ ಬ್ಲಾಕ್ ದಿಯಾ. 3 times national champion hu main. Namappa ex cabinet minister. Sports quota nal job sikto adrinta aur bitkotidini. Block mein kya hai Jwala? Block mein superiority hai, confidence hai. A block deta hai ki baba ko phone karu. Are Kuljit de de yaar. Come on girls. Ivaga block bit hogtidare. Yavato nan bit hogidru. Nale kappan kuda bit hogtare. ಬ್ಲಾಕ್ ಬಿಟ್ಟು ಹೋಗ್ತಾ ಇಲ್ಲ, ಕೊಟ್ಟು ಹೋಗ್ತಾ ಇದ್ದೀವಿ. ನಾಳೆ ಕಪ್ಪನ್ನು ಬಿಟ್ಟು ಹೋಗಲ್ಲ, ತಗೊಂಡೇ ಹೋಗ್ತೀವಿ. ಕಲಾಂ ಅವರು ಕನ್ಸು ಕಾಣು ಅಂತ ಹೇಳಿದ್ರು, ಹಗಲು ಕನ್ಸಲ್ಲ. ರಾಂಗ್ ಲಾಜಿಕ್. ಹೈದರಾಬಾದಲ್ಲಿ ಹಗಲು, ಅಮೆರಿಕದಲ್ಲಿ ರಾತ್ರಿ. ಟೈಮ್ ಇಂಪಾರ್ಟೆಂಟ್ ಅಲ್ಲ, ಕನ್ಸು ಇಂಪಾರ್ಟೆಂಟ್. ಗುಡ್ ಲಕ್, ನಡೀರಿ. ಸೂಪರ್ ಆಗಿದೆ ಅಲ್ಲ ಎ ಬ್ಲಾಕ್. ಎ ಬ್ಲಾಕ್ ಎಸ್. ಮ್ಯಾಮ್ ಹಾ, ನಿಮ್ಗೆ ಆ ಕೋಚ್ ಮುಂಚೆನೆ ಗೊತ್ತಾ? ನಾನು ಅವನಿಗೆ ಮೊದಲೇ ಗೊತ್ತು. ಅವರು ಹಾಗ್ಯಾಕೆ ಮಾತಾಡಿದ್ರು ಕೋಚ್? ಅವಳು ಯಾವಾಗ್ಲೂ ಹಾಗೆ ಮಾತಾಡ್ತಾಳೆ. ಅಷ್ಟಕ್ಕೂ ಹೇಗೆ ಗೊತ್ತು ಮ್ಯಾಮ್? ಅಕಾಡೆಮಿ ಪೂರ್ತಿ ನನ್ನ ಆಟಿಟ್ಯೂಡ್ಗೆ ಫ್ಯಾನ್ ಆದ್ರೆ ನಾನು ಅವನ ಆಟಕ್ಕೆ ಫ್ಯಾನ್. ನಿನ್ ಗಿಲ್ಲು ಫ್ಯಾನ್ಸ್ ಇದಾರ ಅಣ್ಣ? ನಾನು ಪ್ರಾಕ್ಟೀಸ್ಗೆ ಹೋಗ್ಬೇಕಾ ಟೈಮಲ್ಲೂ ಕೂಡ ಆ ಕಿಟಕಿ ಹತ್ರ ಕೂತ್ಕೊಂಡು ಅವ್ರ ಪ್ರಾಕ್ಟೀಸ್ನ ನೋಡ್ತಿದ್ದೆ. ಪ್ರಾಕ್ಟೀಸ್ನ ನೋಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಫ್ಯೂಚರ್ನೇ ನೋಡ್ತಾ ಇದ್ದೀನಿ ಅಂತ ಅರ್ಥ ಆಯ್ತು. ಅದಕ್ಕೆ ಮಾತಾಡೋಣ ಅಂತ ಒಂದಿನ ಈವ್ನಿಂಗ್ ಅವನನ್ನ ಕುತುಬ್ ಮಿನಾರ್ ಹತ್ರ ಬರೋಕ್ ಹೇಳ್ದೆ. ಈವ್ನಿಂಗ್ ಲೇಟ್ ಈವ್ನಿಂಗ್ ಆಯ್ತು, ಲೇಟ್ ಈವ್ನಿಂಗ್ ನೈಟ್ ಆಯ್ತು, ನೈಟ್ ಮಿಡ್ ನೈಟ್ ಆಯ್ತು. ನನ್ನ ಟೈಮ್ ವೇಸ್ಟ್ ಆಯ್ತು, ಆದ್ರೂ ಅವ್ರು ಬರ್ಲೇ ಇಲ್ಲ. ಅಯ್ಯೋ ದೇವ್ರೆ, ನಿಮ್ ಲವನ್ನೇ ಬೇಡ ಅಂದ್ರ ಎಷ್ಟು ಕೊಬ್ಬು ಮೇಡಮ್ ಅವನ್ಗೆ. ನಂಬೇಡಿ ಮ್ಯಾಮ್, ಆಂಧ್ರ ಟೀಮ್ ಅನ್ನ ನಂಬ್ಲೇಬೇಡಿ. ಆ ದಿನ ನಾನು ಡೆಲ್ಲಿಯಿಂದ ಹೊರಗೆ ಹೋಗ್ಬೇಕಾದ್ರೆ ಎಷ್ಟು ನೋವು ಮಾಡ್ಕೊಂಡು ಹೋದ್ನೋ.
ಕಪ್ಪುಗೋಸ್ಕರ ಬಂದವರು ಕಪ್ಪಿಲ್ದೇನೆ ಅದೇ ನೋವಿನಿಂದ ವಾಪಸ್ ಹೋಗ್ಬೇಕು. ಅಣ್ಣ, ಆ ತೆಲಂಗಾಣ ಟೀಮ್ನ ನಂಬ್ಲೇಬೇಡಿ ಅಣ್ಣ. ಹೌದು ಅಣ್ಣ, ಅವ್ರ ಹತ್ರ ಹುಷಾರಾಗಿದ್ರೆ ಒಳ್ಳೇದು. ಅಯ್ಯೋ, ಸಾಂಬಾರ್ಗೆ ತುಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅನ್ನ ನೋಡ್ದಿರೋ ತರ ಎಷ್ಟು ಹಾಕೊಂಡಿದ್ದಾಳೆ, ಇನ್ ಕೈ ಇಡೋ ಕೂಡ ಜಾಗ ಇಲ್ಲ. ನೀನ್ ಅದನ್ನ ಹೇಗ್ ತಿಂತೀಯಾ? ಎತ್ಕೊಂಡು. ಓ, ನಮ್ಮ ಏರಿಯಲ್ಲಿ ಬೆಕ್ಕು ನಾಲ್ಗೆಲ್ ತಿನ್ನತ್ತೆ. ಮಾವಿನ ಹಣ್ಣನ್ನ ನೀವು ಕಟ್ ಮಾಡ್ಕೊಂಡ್ ತಿಂತೀರಾ ಅಲ್ವಾ? ನಾವು ಮೊಸರಲ್ಲಿ ಹಾಕೊಂಡ್ ತಿಂತೀವಿ. ಏ ಸೌತ್ ಲೋಕ್ ಸೈಲೆನ್ಸ್. ಹೇ ಚೋಕ್ರಿ, ಕ್ಯಾ ಬೋಲಾ ತು? ಸೈಲೆನ್ಸ್ ಉಸ್ಕೆ ಪೆಹಲೆ. ಏ ಸೌತ್ ಲೋಕ್, ತೆರೆಕೋ ಕ್ಯಾ ಲಗ್ತಾ ಹೈ ಸೌತ್ ಲೋಕ್ ಕೈಸೆ ಹೋತೆ ಹೈ? ವೈಸೆ ಹಿ ಕಾಲೆ ಮೋಟೆ ಔರ್ ಚೋಟೆ. ಜ್ಯಾದಾ ನಖರೆ ಮತ್ ದಿಖಾಓ, ಏಕ್ ಥಪ್ಪಡ್ ದಿಯಾ ನಾ ತೋ ಪಾಪಡ್ ಹೋ ಜಾಯೆಗಿ. ಕೋಚ್, ಸೌತ್ ಕಾ ಸಸ್ತಾ ಮಾರ್ ಕೆ ನಹಿ, ಸೀಟಿ ಮಾರ್ ಕೆ ದಿಖಾಯೆಂಗೆ ವಾ ಕೋರ್ಟ್ ಪೆ. ಸೀತೆ ಹಾಗೆ
Well played. It's okay. Pack your things, girls. Yeah, pack it. ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ, ರೂಮಲ್ಲಿ ಬಟ್ಟೆ ಕೂಡ. ಅಷ್ಟಕ್ಕೂ ಟ್ರೈನ್ ಟೈಮ್ ಆಗ್ತಿದೆ. ಪಲ್ಲವಿ, ಸ್ಟಾಪ್ ಇಟ್. ಸಾರಿ ಕೋಚ್. ಐ ಆಮ್ ಸಾರಿ. ವೆಲ್ ಪ್ಲೇಡ್ ಆನೆಸ್ಟ್ಲಿ. ಗೆದ್ದವರು ಸೋತೋರು ಅಂತ ನೋಡೋದಕ್ಕೆ ನಾನು ಪ್ರೇಕ್ಷಕ ಅಲ್ಲ, ಕೋಚ್. ಆಟನ್ ಮಾತ್ರ ನೋಡಿದೆ. ಅವಳು ಕಾಲಿಗೆ ಏಟಾಗಲಿಲ್ಲ ಅಂದಿದ್ರೆ ಆ ಟೀಮ್ ಪೂರ್ತಿ ಕಾಲು ಹಿಡ್ಕೊಂಡಿದ್ರು, ನೀವು ಸೋಲ್ತಾನೆ ಇರಲಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಇರೋ ಟೆಕ್ನಿಕ್ ಸ್ಕಿಲ್ಸ್ ನಮ್ಮ ಹತ್ರ ಕೂಡ ಇಲ್ಲ. ನಾವು ಒಂದು ಟೀಮ್ ಆಗಿ ವಿ ಆರ್ ರಿಯಲಿ ವೆರಿ ಪ್ರೌಡ್ ಆಫ್ ಯುವರ್ ಟೀಮ್. ನಿನಗೆ ನನ್ನ ಮೇಲೆ ಯಾಕೆ ಅಷ್ಟೊಂದು ಕೋಪ ಅಂತ ನನಗೆ ಯಾವತ್ತೂ ಅರ್ಥ ಆಗಲಿಲ್ಲ. ನಾನು ಅಷ್ಟು ಸಲ ನಿನಗೆ ಫೋನ್ ಮಾಡಿದಾಗಲೂ ನೀನು ಫೋನ್ ತೆಗೆದಿದ್ರೆ ನಿನಗೆ ವಿಷಯ ಗೊತ್ತಾಗ್ತಿತ್ತು. ಅವತ್ತು ನಾನು ಅರ್ಜೆಂಟಾಗಿ ಹೋಗದೇ ಇದ್ದಿದ್ರೆ ನಮ್ಮಪ್ಪನ ಹಾಗೆ ನನ್ನ ಅಮ್ಮ ಕೂಡ ನನ್ನನ್ನು ಬಿಟ್ಟು ಹೋಗ್ತಾ ಇದ್ರು. ನಾನು ಯಾವಾಗಲೂ ನಿನ್ನ ಒಂದೇ ರೀತಿಯಲ್ಲಿ ನೋಡ್ತಾ ಇದ್ದೀನಿ, ಆದರೆ ನೀನು ನನ್ನ ಬೇರೆ ರೀತಿಯಲ್ಲಿ ನೋಡ್ತಾ ಇದೀಯಾ. ಸೆಮಿಫೈನಲ್ಸ್ ಅಲ್ಲಿ ಯುಪಿನ ಸೋಲ್ಸಿದೆ ಎಪಿ. ವಿಜಯದ ಹಾದಿಯಲ್ಲಿ ಹೋಗ್ತಿರೋ ನಮ್ಮೂರಿನ ಕನ್ಯಾಮಣಿಗಳಿಗೆ ಸಿಗುತ್ತೆ ಟ್ರೋಫಿ. ಅನ್ನಿನ ಬಾಗೆ ಸಕ್ಕರೆ ಹಾಕ. ಹಲೋ, ಏನೋ ಕಾರ್ತಿಕ್, ಇದು ಎಷ್ಟು ಸಲ ಕಾಲ್ ಮಾಡಿದ್ದೀನಿ ನಿನ್ಗೆ? ಅದಲ್ಲ ಅಕ್ಕ, ಫೈನಲ್ ಮ್ಯಾಚ್ಗಿನ್ನ ಟೂ ಡೇಸ್ ಇರೋದು. ಗೊತ್ತು ಕಣೋ, ವಿನ್ ಆಗ್ತೀಯ ಅಂತ ಕೂಡ ಗೊತ್ತು, ಆದ್ರೆ ಭಾವನ್ ಬರ್ಡೇಗ್ ಬರ್ಬೇಕು ಅಂತ ಗೊತ್ತಿಲ್ವಾ? ಹೆಣ್ಮಕ್ಳು ಅಲ್ವಾ, ಪಾಪ ನನ್ನ ನಂಬಿ ಕಳ್ಸಿದ್ದಾರೆ. ಅಕಾಡೆಮಿಲೆ ಬಿಟ್ಟು ಹೇಗ್ ಬರೋದು ಅಂತ. ಅವರು ನಿನಗ್ ಮಾತ್ರ ತಂಗಿಯರ? ನನಗಲ್ವಾ, ನಮ್ಮೂರ್ ಹೆಣ್ಮಕ್ಳು ಕಣೋ, ಅವರೂ ಕರ್ಕೊಂಡ್ ಬಾ. ಗೆದ್ದ ಮೇಲೆ ಕಬ್ ಜೊತೆಗೆ ಬಂದು ಭಾವನ್ಗೆ ಪರಿಚಯ ಮಾಡ್ಸೋಣ ಅಂತ ಅನ್ಕೊಂಡೆ ಅಕ್ಕ. ಕಾರ್ತೆ, ನಿನ್ನ ಗೆಲುವಿಗೆ ಸಣ್ಣ ಸೆಲೆಬ್ರೇಷನ್ ಮಾಡೋಣ ಬಾ. ಓಕೆ, ಇವಾಗ್ಲೇ ಹೊರಡ್ತೀನಿ. ಓಕೆ ಬಾಯ್. Happy birthday to you. Long live Indian Police. Karthik, one second. Bega, bega. Baba, haswaagtide, bega banni. Coming. Hot, hot, ek tako mandi dino ninge. This is it. ಏನಿದು ರೋಟಿನ ಹಪ್ಪಳ ತರ ಇದೆಯಲ್ಲ? ಸಾರಿ ಕಣೋ, ಸ್ವಲ್ಪ ರೋಸ್ಟ್ ಆಗಿದೆ. ನನಗೆ ಬೇಡ ಇದು. ಹೇ, ಇದು ಹೆಲ್ದಿ ಕಣೋ. ಬೇಡ ಬೇಡ. ಓಕೆ, ಆಸ್ ಯು ಲೈಕ್. ಟೇಸ್ಟ್ ಟೋಫು. ಸರ್ಪ್ರೈಸಿಂಗ್ ಆಗಿದೆ ಸರ್. ಅಡುಗೆನೂ ಮಾಡ್ತಾರಾ? ನಾನು ಬರೀ ಊಟ ಮಾಡ್ತೀನಿ, ಅವ್ರು ಬಿಡಬೇಕಲ್ಲ. ಡಿಪಾರ್ಟ್ಮೆಂಟಲ್ಲಿ ಇರೋ ಸ್ಟ್ರೆಸ್ಗೆ ಈ ಕುಕ್ಕಿಂಗ್ ಒಂದು ದೊಡ್ಡ ರಿಲೀಫ್ ಅಮ್ಮ. ಅಷ್ಟಕ್ಕೂ ನಾವಾದ್ರೆ ಟಿವಿಯಲ್ಲಿ ಪೇಪರಲ್ಲಿ ನೋಡಿ ಓದಿ ಜೆಡಿ ಲಕ್ಷ್ಮೀನಾರಾಯಣ ಹಾಗೆ ಊಹಿಸ್ಕೊಂಡಿದ್ವಿ, ಆದ್ರೆ ನೀವು ಇಷ್ಟೊಂದು ಫ್ರೀಯಾಗಿ ಮಾತಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅಷ್ಟಕ್ಕೂ ನೀವಿಬ್ರು ಬಾವ ಬಾಮ ಇದನ್ ತರ ಇಲ್ಲ, ಬೆಸ್ಟ್ ಫ್ರೆಂಡ್ ತರ ಇದ್ದೀರಾ. ನನ್ಗೊಂದ್ ಸ್ವಲ್ಪ ಟೋಫೋ. ಸಾರಿ ಕಣೋ, ಓವರ್. ಒನ್ ಸೆಕೆಂಡ್, ಬೇಗ ಕೋಚ್. ಮ್ಯೂಸಿಕ್ ಆನ್ ಮಾಡ್ಲಾ? ಆನ್ ಮಾಡು. ಹೇ ಕಾರ್ತಿಕ್, ಮ್ಯೂಸಿಕ್ ಮ್ಯೂಸಿಕ್. ಕ್ಯಾ ಹುನಾ? ಅಕ್ಕ, ಬಾವ ಒಬ್ಬರೇ ಕಷ್ಟಪಡ್ತಾ ಇರ್ತಾರೆ. ಬೇಡ ಬೇಡ, ಐಲ್ ಗೋ ಆನ್ ಹೆಲ್ಪಿಂಗ್, ನೀನಿರು.
ಇಂಜುರಿ ಅಷ್ಟೇ, ನನಗೇನು ಆಗಲ್ಲ. ಮಕ್ಕಳು ಭಯ ಪಡ್ತಿದ್ದಾರೆ, ಕರ್ಕೊಂಡು ಹೋಗು. ಇಲ್ಲ ಬಾವಾ, ಹಾಸ್ಪಿಟಲ್ಗೆ ಹೋಗೋಣ. ಅವ್ರಿವಾಗ ಇಲ್ಲಿರೋದ್ರಿಂದ ಭಯ ಇಲ್ಲ, ನೀನು ಇಲ್ಲಿದ್ರೆ ಮ್ಯಾಚಿಗೆ ಪ್ರಾಬ್ಲಮ್ ಆಗತ್ತೆ. ಪ್ಲೀಸ್ ಹೋಗು. ಶೈಲು ಎದ್ರಾ? ಬೇಗ ಕೆಳಗ್ ಬನ್ನಿ. ಇಂದು ಪಲ್ಲವಿ ಫಾತಿಮಾ, ರೇವತಿ ಮಹೇಶ್ವರಿ, ಎದ್ದಳಿ ಬೇಗ. ಇನ್ನ ಯಾರು ಬಂದಿಲ್ಲ ಅಣ್ಣ, ನಾವೇ ಫಸ್ಟ್ ಬಂದಿರೋದು. ಫಸ್ಟ್ ಬರ್ಬೇಕು ಅಂದ್ರೆ ಫಸ್ಟೇ ಬರ್ಬೇಕು. ವಿ ಹ್ಯಾವ್ ಓನ್ಲಿ ಟೂ ಡೇಸ್ ಲೆಫ್ಟ್ ಫಾರ್ ದ ಫೈನಲ್. ಓಕೆ ಕೋಚ್, ಕಮಾನ್, ಎಲ್ಲರೂ ವಾರ್ಮ್ ಅಪ್ ಮಾಡಿ. ಕಮಾನ್ ಕ್ವಿಕ್. ಓಕೆ ಯೆಸ್ ಕೋಚ್, ಐ ವಿಲ್ ಬಿ ಬ್ಯಾಕ್ ಇನ್ ಎ ಮಿನಿಟ್. ಓಕೆ, ಯು ಕ್ಯಾರಿ ಆನ್. ಓಕೆ ಓಕೆ ಸರ್. ಇಂದು
ವರ್ಷ, ಮಹೇಶ್ವರಿ, ಪಲ್ಲವಿ, ಇಂದು ಕಬಡ್ಡಿ 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 ಯಾರು? ತೇರಿ ಮೌತ್. ಏ ಕೌನೆ ಬೋಲ್ ರಾವ್ನಾ, ತೇರಿ ಮೌತ್ ಸಾಲೆ. ತು ರಾಂಗ್ ನಂಬರ್ ಕಿಯ ಲೇ ನನ್ನ ಹತ್ರ ನಿನ್ ಜಾತಕ ಪೂರ್ತಿ ಇದೆ ಕಣೋ. ಯಾರೋ ನೀನು, ಇಲ್ಲಿ ನಮ್ಮ ಮಕ್ಳು ಕಾಣಿಸ್ತಾ ಇಲ್ಲ ತಾನೆ? ಕಾಣಿಸಲ್ಲ, ನಿನ್ನ 12 ಜನ ಟೀಮ್ನ ನಾನೇ ಕಿಡ್ನಾಪ್ ಮಾಡಿದ್ದೀನಿ. ಕಿಡ್ನಾಪ್? ನನ್ನ ಟೀಮ್ ನ್ಯಾ ಕಿಡ್ನಾಪ್ ಮಾಡಿದ್ಯಾ? ಅವ್ರೇನ್ ಮಾಡಿದ್ರು? ಅವ್ರೇನು ಮಾಡಿಲ್ಲ, ಮಾಡಿದ್ದೆಲ್ಲ ನೀನೇ. ಯಾವ ಕೈಗಳಿಂದ ನನ್ನ ತಮ್ಮನ್ನ ಮುಂದೆ ನಿಂತು ಸಾಯಿಸಿದ್ಯೋ ಅದೇ ಕೈಗಳಿಂದ ನಿನ್ನ ಭಾವನ ಸಾಯಿಸಿದ್ರೆ ಈ ಹುಡುಗಿರ್ನ ಬಿಟ್ಬಿಡ್ತೀನಿ. ಏ ನಿನ್ಗೇನಾದ್ರೂ ಹುಚ್ಚ? ನಾನ್ ನನ್ನ ಭಾವನ ಸಾಯಿಸೋದು ಅಂದ್ರೆ ಏನು? ಸಾಯಿಸ್ಬೇಕು, ಸಾಯಿಸಿದ್ರೇನೆ ಈ ಹುಡುಗಿರು ಉಳಿತಾರೆ. ಇವರು ಫೈನಲ್ ಗೇಮ್ ಆಡ್ಬೇಕು ಅಂದ್ರೆ ನೀನಿ ಫೈನಲ್ ಗೇಮ್ ಆಡ್ಬೇಕು. ಈ ಮ್ಯಾಟರ್ ನಿನ್ ಭಾವನೆಗೆ ಗೊತ್ತಾದ್ರು, ಡೆಲ್ಲಿ ಪೊಲೀಸ್ಗೆ ಗೊತ್ತಾದ್ರು, ಹುಡುಗಿರ ಬಾಡಿ ಪಾರ್ಟ್ಸ್, ಇಂಡಿಯಾ ಗೇಟ್, ಕುತುಬ್ ಮಿನಾರ್, ಲೋಟಸ್ ಟೆಂಪಲ್, ಈ ತರ ಒಂದೊಂದು ಕಡೆ ಒಂದೊಂದು ಪಾರ್ಟ್ ಸಿಗುತ್ತೆ. ಅಂಡ್ ಯೋರ್ ಕೌಂಟ್ ಡೌನ್ ಬಿಗಿನ್ಸ್ ನೌ. ಒನ್, ಟೂ, ತ್ರೀ. ನಾಳೆ ನಿಮ್ಮೆಲ್ಲರನ್ನು ನಮ್ಮ ಊರು ಹಾಗೆ ನೋಡಬೇಕು. ಒಬ್ಬ ಕೋಚ್ ಅಲ್ದೇನೆ ಒಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಿ, ಒಂದು ಗೆರೆ ಬೀಳ್ದ ಹಾಗೆ ಮನೆ ಕರ್ಕೊಂಡು ಬರ್ತೀನಿ. ಕಬಡ್ಡಿ 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 ಡರ್ನಾ ಮಾತ್ ಮೈನೆ ರಖಾ, ಡೋಣ್ಣಾ ಮಾತ್ ದಿಕ್ಕುಂಗಾ ನಾಯಿ. ಸಾಯಿಸು ಅಂತ ಹೇಳ್ದೆ, ಆದ್ರೆ ಹೇಗ್ ಸಾಯಿಸ್ತೀಯ? ನನ್ ತಮ್ಮನ್ನ ಶೂಟ್ ಮಾಡಿ ಗನ್ ಯೂಸ್ ಮಾಡೋ ಎಕ್ಸ್ಪೀರಿಯನ್ಸ್ ಬಂದಿದ್ಯಲ್ಲ, ಅದಕ್ಕೆ ಅದಕ್ಕಿಂತ ಬೆಟರ್ ವರ್ಷನ್ ರೆಡಿ ಮಾಡಿಸಿದ್ದೀನಿ. ನಿನ್ ಭಾವ ಯೂಸ್ ಮಾಡೋ 9 mm ಅಲ್ಲ, 7.6 mm, ಮೇಡ್ ಇನ್ ಮೆಕ್ಸಿಕೋ. ಒಂದ್ ಸಲ ಟ್ರಿಗರ್ ಒತ್ತಿದ್ರೆ ಇಳಿದಿದ್ದು ಗೊತ್ತಾಗೋಷ್ಟ್ರಲ್ಲಿ ಎದೆನ್ನ ಬಗ್ದು ಬಿಟ್ಟು ಫುಟ್ಬಾಲ್ ಅಷ್ಟು ಹೋಲ್ ಮಾಡಿ ಆಚೆ ಬರುತ್ತೆ. ಅಷ್ಟಕ್ಕೂ ಯಾರೋ ನೀನು, ಯಾಕೆ ಹೀಗ್ ಟಾರ್ಚರ್ ಮಾಡ್ತಿದ್ಯ? ಸೊನ್ನೆ ಕೆಲಿಯ ನಾಯ್, ಬೋಲ್ನೆ ಕೆಲಿಯ ಕಿಯಾ ಫೋನ್. ಈಗಿಂದ ನೀನ್ ಹಾಕೋ ಪ್ರತಿ ಹೆಜ್ಜೆ ನಿನ್ನ ಭಾವನ ಸಾಯಿಸೋದಕ್ಕೆ ಆಗಿರ್ಬೇಕು. ನೀನ್ ತಗೊಳ್ಳೋ ಪ್ರತಿ ಉಸಿರು ನಿನ್ ಭಾವನ ಉಸಿರು ನಿಲ್ಸೋಕೆ ಆಗಿರ್ಬೇಕು. ನಾನು ನಿನ್ನ ಸಾಯಿಸ್ಬೇಕು ಅನ್ಕೊಂಡ್ರು
ನಿನ್ನ ಭಾವನ ಸಾಯಿಸ್ಬೇಕು ಅನ್ಕೊಂಡ್ರು ನನಗ್ ಬೇಕಾಗಿರೋದು ಒಂದೇ ಒಂದು ಬುಲೆಟ್. ಆದ್ರೆ ಆ ಬುಲೆಟ್ ನೀನೇ ಆಗಿರ್ಬೇಕು. ನನ್ನ ತಮ್ಮ ಸತ್ತಾಗ ನಾನೊಂದು ಪೇನ್ ಅನುಭವಿಸಿದ್ನೆ, ಅದೇ ಪೇನ್ ನೀನು ನಿನ್ ಫ್ಯಾಮಿಲಿ ಅನುಭವಿಸ್ಬೇಕು. ಅವ್ರ ಚಿಕ್ಕ ಮಕ್ಕಳು ಕಣ. ನಿನ್ ಭಾವನ ಸಾಯಿಸು, ಆ ಹುಡುಗಿರ್ನ ಏನು ಮಾಡಲ್ಲ. ಅವ್ರಿಗೆ ಎಲ್ಲಿದಾರೋ ಗೊತ್ತಾ? ಆ ನಂಬರ್ ಲಿಖ್ಲೆ 7 3 4 1 0 5 8 9 2 6 ಲಿಖಾ ಕ್ಯಾ? ಭಾವ IPS ಅಲ್ವಾ, ಇಂಟೆಲಿಜೆನ್ಸ್ ಇದೆ, ಡಿಪಾರ್ಟ್ಮೆಂಟ್ ಇದೆ ಅಂತ ಅತಿಯಾಗಿ ಯೋಚನೆ ಮಾಡಬೇಡ. ನಿನ್ ಪ್ರಯತ್ನದಲ್ಲಾಗ್ಲಿ ನಿನ್ ಭಾವನ ಪ್ರವರ್ತನೆಯಲ್ಲಾಗ್ಲಿ ಬದಲಾವಣೆ ಇದ್ರೆ ಈ ಹುಡುಗಿರಲ್ಲಿ ಒಬ್ರು ಜೀವಂತವಾಗಿ ಉಳಿಯಲ್ಲ. ಬಾರಾ ಮಾಸುಂ ಬಚ್ಚೋಂ ಕಿ ಮೌತ್, ತೇರೆ ಪಾಸ್ ಸಿರ್ಫ್ 48 ಗಂಟೆ ಹೇ, ಉಡಾದೆ ಉಸ್ ಸಾಲೆ ಕೋ. ಏನಿದು ಕೈಯಲ್ಲಿ ಗನ್ನು? ಏನಾಯ್ತು? ವಾಟ್ ದ ಹೆಲ್? ಯಾರು ಯಾರ ಲುಚ್ಚ ನನ್ ಮಗ? ಯಾರ್ ಪಾಪಕ್ಕೂ ಫೋನ್ ಲಗಾತಾ? ನೋನು, ಅವನ್ ಕೈಯಲ್ಲಿ 12 ಜನ ಮಕ್ಳ ಪ್ರಾಣ ಇದೆ. ಆ 12 ಜನರ ಕೈಯಲ್ಲಿ ಊರಿನ ಭವಿಷ್ಯನೇ ಇದೆ. ಅವ್ರ ಮೇಲೆ ಚಿಕ್ಕ ಗೆರೆ ಬಿದ್ರು ಕೂಡ ನಾನ್ ಬದುಕಿರೋದೇ ವೇಸ್ಟ್. ಕಾರ್ತಿ, ನಮ್ಮ ಆಸೆಗಳು ಬೇರೆ ಆಗಿರ್ಬಹುದು, ಆದ್ರೆ ಭಾಷೆ ಒಂದೇ, ಟೀಮ್ ಬೇರೆ ಆಗಿರ್ಬಹುದು, ಆದ್ರೆ ಸ್ಪಿರಿಟ್ ಒಂದೇ. ನಾವೆಲ್ಲರೂ ಒಂದೇನೆ, ನಾವೆಲ್ಲರೂ ಒಂದೇ ಅಂತಿರೋದಕ್ಕೆ ಹೇಳ್ತಾ ಇದ್ದೀನಿ. ನಾವು ಇಲ್ಲಿಂದ ಹೋಗೋದೇ ಆದ್ರೆ ಒಟ್ಟಿಗೆ ಹೋಗೋಣ, ಕಪ್ಪನ್ನ ತಗೊಂಡೇ ಹೋಗೋಣ. ನನ್ನಿಂದ ನಿಮ್ಗೆ ಯಾಕೆ ರಿಸ್ಕ್? ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ನಡೆದಿದ್ನೆಲ್ಲ ಸ್ಪೋರ್ಟಿವ್ ಆಗಿ ತಗೋತೀವಿ ಅಂತ ಅನ್ಕೊಂಡಿದ್ಯೇನೋ. ಆಲ್ರೆಡಿ ಹಾರ್ಟಿಗೆ ತಗೊಂಡಿದ್ದೀನಿ. ಈ ರೂಮ್ ವರ್ಗೂ ಬಂದು ಗನ್ ಇಟ್ಟಿದ್ದಾನೆ ಅಂದ್ರೆ ಅವನ ಕಣ್ಣು ನಿನ್ ಮೂವ್ಮೆಂಟ್ಸ್ ಮೇಲಿದೆ. ಇವಾಗ ಏನ್ ಮಾಡೋದು? ಇಟ್ಸ್ ರಿಯಲಿ ಹಾರ್ಟ್ ಬ್ರೇಕಿಂಗ್. ಇಷ್ಟು ಜನ ಇದ್ದಾಗ್ಲೂ ಕೂಡ ಇಷ್ಟೊಂದು ಸಿಸಿ ಕ್ಯಾಮ್ರಾಗಳನ್ನೆಲ್ಲ ಕಟ್ ಮಾಡಿ ಅಷ್ಟು ಜನ ಹುಡುಗಿರನ್ನ ಕಿಡ್ನಾಪ್ ಮಾಡೋದು ಅಂದ್ರೆ ಅಕಾಡೆಮಿ ನನ್ನ ಕಂಟ್ರೋಲ್ ಅಲ್ಲಲ್ಲ, ಅವನ್ ಕಂಟ್ರೋಲ್ ಅಲ್ಲೇ ಇದೆ. ನ್ಯಾಷನಲ್ ಕಬಡ್ಡಿ ಆಡೋಕ್ ಬಂದಿರೋ ಮಕ್ಕಳು ಮಿಸ್ಸಿಂಗ್ ಅಂತ ಹೊರಗಡೆ ಗೊತ್ತಾದ್ರೆ ದಿಸ್ ಇಸ್ ದ ಬ್ರೇಕಿಂಗ್ ನ್ಯೂಸ್, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಹೊರಗಡೆ. People haven't forgotten Nirbhaya case in India. This kill have forgotten it. Please, save the kids. ನನ್ ಪ್ರಾಣ ಕೊಟ್ಟಾದ್ರು, ನನ್ ಭಾವನ ಪ್ರಾಣ ತೆಗ್ದಾದ್ರು ಅವ್ರನ್ನ ಫೈನಲ್ ಮ್ಯಾಚ್ಗೆ ಕರ್ಕೊಂಡು ಬರ್ತೀನಿ ಸರ್. ಅಲ್ಲಿವರೆಗೂ ಮಕ್ಳ ವಿಷಯ ಹೊರಗಡೆ ಬರ್ದಿರೋ ಹಾಗೆ ನೀವು ಮ್ಯಾನೇಜ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. Thank you, thank you very much. I'm absolutely fine. Who is behind this incident, sir? Are they terrorists? No, nanna saisok bandiddu Makhan Singh tamma Trilok Singh. This is a second attempt on you. What's your next step, sir? Case is still on progress. We'll let you know soon. Ashtaku ee Makhan Singh yaru Bhavan ku Makhan Singh madhi en nadidide anta gotagbeko. I have a reporter friend at CNN, Rajiv. Let's call him. No, call is not safe. Personal ag beti madona. ಏನ್ ಸರ್ ಇದು ಅನ್ಯಾಯ? ಅವರು ನನ್ನ ಫೇವ್ರೆಟ್ ಟೀಮ್ ಸರ್. ಮಕಾನ್ ಸಿಂಗ್ಗೆ ಅರವಿಂದ್ IPS ಗಿರೋ ಸಂಬಂಧ ಏನು? ಗೂಗಲ್ ಅಲ್ಲಿ ಕೂಡ ಯಾವ ಆರ್ಟಿಕಲ್ಸೂ ಇಲ್ಲ. ಮಕಾನ್ ಸಿಂಗ್ ನಾಮ್ ಸುನಾಯ್, ಆ ವರ್ಡ್ ಇಸ್ ನೇಮ್. ಜಂತರ್ ಮಂತರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಚೆನ್ನಾಗಿ ಗೊತ್ತಿರೋ ಒಂದು ಇನ್ಸ್ಪೆಕ್ಟರ್ ಇದ್ದಾರೆ. ಡಿಪಾರ್ಟ್ಮೆಂಟ್ ಗೊತ್ತಿಲ್ದಿರಂಗೆ, ಇಂಟೆಲಿಜೆನ್ಸ್ಗೂ ಗೊತ್ತಿಲ್ದಿರಂಗೆ ಇನ್ಫಾರ್ಮೇಶನ್ ತೆಗಿಬೇಕಂದ್ರೆ ಐ ನೀಡ್ ಸಮ್ ಟೈಮ್. ಬಟ್ ವಿ ಡೋಂಟ್ ಹ್ಯಾವ್ ಟೈಮ್. ಫೋನ್ ಟ್ಯಾಪಿಂಗ್ ಅಲ್ಲಿ ಇರುತ್ತೆ, ಪರ್ಸನಲ್ ಆಗಿ ನೋಡಬೇಕು. ಐ ನೀಡ್ ಲಿಟಲ್ ಬಿಟ್ ಆಫ್ ಟೈಮ್. ಜಸ್ಟ್ ಎ ಮಿನಿಟ್. ಹಾಂ ಜಿ, ಹಲೋ. ಅಪ್ಪ, ನಾನು ಸೀತಾರಾಮ್ ಮಾತಾಡ್ತಿರೋದು. ನಿಮ್ಗೊಂದು ಸರ್ಪ್ರೈಸ್ ಇದೆ. ಫೈನಲ್ ಮ್ಯಾಚ್ ನೋಡೋದಕ್ಕೆ ನಾವೆಲ್ಲ ಡೆಲ್ಲಿಗೆ ಬಂದ್ಬಿಟ್ಟಿದ್ದೀವಿ. ಈಗಷ್ಟೇ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದ್ವಿ. ಏನಾಯ್ತು? ಮಕ್ಳು ಪ್ಯಾರೆಂಟ್ಸ್ ಬಂದಿದ್ದಾರೆ. ಅಯ್ಯೋ ದೇವ್ರಿ, ಈ ಟೈಮ್ ಅಲ್ಲ. ಇವಾಗ ನಾವ್ ಎಲ್ಲಿಗೆ ಬರ್ಬೇಕು? ಬೇಡ ಬೇಡ, ನಾನೇ ಬರ್ತಾ ಇದ್ದೀನಿ. ರಾಜು ಸರ್, ನೀವು ನೋಡ್ಕೋತೀರಲ್ವಾ, ಪೇರೆಂಟ್ಸ್ ಬಂದಿದ್ದಾರೆ. ಐ ಟೇಕ್ ಕೇರ್, ನೀವು ಹೋಗಿ, ನಾನು ನೋಡ್ಕೋ. ಥ್ಯಾಂಕ್ ಯು.
ಕಾರ್ತಿಕ್ ಬಂದ್ಬಿಟ್ಟ. ಹೇಗಿದ್ದೀರಾ? ಚೆನ್ನಾಗಿದ್ದೀವಪ್ಪ. ಮಕ್ಕಳೆಲ್ಲ ಹೇಗಿದ್ದಾರೆ ಕಾರ್ತಿ? ಚೆನ್ನಾಗಿದ್ದಾರೆ. ಫೈನಲ್ ಮ್ಯಾಚ್ಗೆ ಇನ್ನು ಎರಡು ದಿನ ಅಲ್ವಾ, ಸ್ವಲ್ಪ ಟೆನ್ಷನ್ ಅಲ್ಲಿದ್ದಾರೆ. ಇವರು ಜ್ವಾಲ ರೆಡ್ಡಿ, ತೆಲಂಗಾಣ ಕೋಚ್. ನಮಸ್ತೆ. ಮತ್ತೆ ಇವ್ರ ಪಕ್ಕದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಹೌದು, ಸೆಮಿಫೈನಲ್ಸ್ ಅಲ್ಲಿ ನೀವು ಸೋತ್ರ ಅಲ್ವಾ, ಆದ್ರೂ ಇನ್ನು ಡೆಲ್ಲಿಯಲ್ಲೇ ಓಡಾಡ್ತಾ ಇದ್ದೀರಾ ಅಲ್ವಾ? ಟ್ರೈನ್ ಟಿಕೆಟ್ ಸಿಕ್ಕಿಲ್ವಾ? ಹಾಜಿ, ಕ್ಯೂ ಮರಾ ಮುಜೆ? ಕ್ಯೂ ನಹೀ ದೇಖಾ ಮೇರೆ ಕೋ? ಕ್ಯಾ ನಹೀ ದೇಖಾ, ಇಸ್ಲಿಯೆ ಮರಾ, ದೇಖನಾ ಜರೂರಿ ಹೈ ಕ್ಯಾ? ಅರೆ, ಇತ್ನಿ ಖೂಬ್ಸೂರತ್ ಲಡ್ಕಿ ರೋಡ್ ಪೆ ಕಡಿ ಹೈ, ಇಗ್ನೋರ್ ಕೈಸೆ ಕರ್ ಸಕ್ತಾ ಹೈ? ಅರೆ ಯಾರ್, ಪಾಗಲ್ ಹೈ ಯಾರ್ ಲಡ್ಕಿ, ಚಲೋ. ಯಾಕ ಅವನ ಹೊಡೆದ್ಲು? ಅವಳ ನೋಡ್ಲಿಲ್ಲ ಅಂತ. ಅದೇನು, ನಮ್ಮೂರಲ್ಲಿ ಹುಡುಗಿರ್ನ ನೋಡಿದ್ರೆ ತಾನೆ ಹೊಡೆಯೋದು? ಡೆಲ್ಲಿಲ್ ಹಾಗೆ, ಡೆಲ್ಲಿಲ್ ಹಾಗೆ. ಸರಿ ಸರಿ, ಮೊದಲು ಮಕ್ಕಳನ್ನ ನೋಡೋಣ, ಬೇಗ ಹೊರಡಿ. ಏನಪ್ಪಾ, ಅಕಾಡೆಮಿ ಕರ್ಕೊಂಡು ಹೋಗ್ತೀನಿ ಅಂತ ಲಾಡ್ಜ್ ಕರ್ಕೊಂಡ್ಬಿಟ್ಟಿದ್ಯಾ? ಅಲ್ಲಿ ಪ್ಲೇಯರ್ಸ್ ಕೋಚ್ ಮಾತ್ರ ಇರ್ಬೇಕು, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ. ಮಕ್ಕಳನ್ನ ನೋಡೋದಕ್ಕೆ ಅಲ್ವೇನಪ್ಪ ಬಂದಿರೋದು? ನೀವು ಸುಮ್ನೆ ನೋಡ್ಕೊಂಡು ಬಂದ್ಬಿಡ್ತೀರಾ, ಮಾತಾಡ್ಬೇಕು ಅಂತೀರಾ? ಇಲ್ಲೋಡಿ, ಈ ಚಕ್ಲಿ, ಕೋಡ್ಬಳೆ, ರವೆ ಉಂಡೆ ಅಂತ ತಂದಿದ್ದೀರಲ್ಲ, ಅದನ್ನೆಲ್ಲ ತಿನ್ಸಿ ದಿನ ಏನ್ ತಿಂತಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಕತೆ ಹೇಳ್ತೀರಾ. ನಿಮ್ ಕತೆಗಳನ್ನ ಕೇಳಿ ಅವ್ರ ಕಾನ್ಸಂಟ್ರೇಷನ್, ಫೋಕಸ್ ಹೋಗುತ್ತೆ. ಇದೆಲ್ಲ ಬೇಕಾ? ರಾತ್ರಿನೋ ನಾಳೆನ ತೋರಿಸ್ತೀನಿ ಬಿಡಿ. ಇಲ್ಲಿವರೆಗೂ ಬಂದು ಮಕ್ಕಳನ್ನ ನೋಡ್ಬೇಡ ಅಂತಿರಲ್ಲ. ಡೆಲ್ಲಿವರೆಗೂ ಬಂದವರು ಇಂಡಿಯಾ ಗೇಟ್ ನೋಡದೆ ಹೋದ್ರೆ ತಪ್ಪು. ಮಕ್ಕಳನ್ನ ಯಾವಾಗ ಬೇಕಾದ್ರೂ ನೋಡ್ಬೋದು. ಇಲ್ಲೋಡಿ, ನಿಮಗೋಸ್ಕರ ಗೈಡ್ಸ್ ಅರೇಂಜ್ ಮಾಡಿದೀವಿ. ರಾಜೀವ್ ಫೋನ್ ಮಾಡಿದ್ದಾರೆ, ಅಸಿಯಾ ಲೀವ್ ನಲ್ಲಿ ಇದಾರಂತೆ, ಈವ್ನಿಂಗ್ ಒಳಗೆ ಹಿಡಿತಾರಂತೆ. ಸರಿ ಕಾರ್ತಿಕ್, ಇವರನ್ನ ರೂಮ್ ಒಳಗೆ. ಯಾಕಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ? ಲೈಟ್ ಆಗಿ ತಗೋ. ಬ್ಯಾಗ್ ನಲ್ಲಿ ನಿನ್ ಬಟ್ಟೆ ಇದೆಯಲ್ಲ, ಅದನ್ ಕೊಡು. ಇದು ಇದು ರಾತ್ರಿ ಹಾಕೊಳ್ಳೋದು. ಏನು, ನೀನ್ ರಾತ್ರಿ ಕೂಡ ಬಟ್ಟೆ ಹಾಕೋತೀಯ? ಹೇಳಮ್ಮ. ಅತ್ತೆ, ನೀವು ಅರ್ಜೆಂಟ್ ಆಗಿ ಡೆಲ್ಲಿಗೆ ಬರಬೇಕು. ಡೆಲ್ಲಿಗಾ? ಡೆಲ್ಲಿಗೆ ಯಾಕಮ್ಮ? ಆಟ ಏನೋ ಟಿವಿಲೇ ನೋಡ್ತೀನಲ್ಲ. ನೀನನ್ ಬಾ ಅಂದಿದ್ದು ಆಟ ನೋಡಕ್ಕಲ್ಲ ಅತ್ತೆ. ಇಲ್ಲಿ ಇನ್ನೊಂದು ಆಟ ನಡೀತಾ ಇದೆ, ತೆಲಂಗಾಣ ಕೋಚ್ ಅಂತೆ. ಒಂದ್ ಬಿಳಿ ಕಾಗೆ ಕಾರ್ತಿಕ್ನ ಹಿಡ್ಕೊಂಡಿದೆ ಅತ್ತೆ. ಅದ್ಯಾಕಮ್ಮ ಅಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ಅಷ್ಟಕ್ಕೂ ಆ ಹುಡುಗಿ ಹೇಗಿದ್ದಾಳೆ? ಹೇಗಿದ್ದಾಳ? ಹಾಲಿಗೆ ಹೂವಿಗೆ ಫಸ್ಟ್ ನೈಟ್ ಮಾಡಿದ್ರೆ ಬಂದ ಬೆಸ್ಟ್ ಔಟ್ಪುಟ್ ತರ ಇದೆ. ಆದ್ರೂ ನಿನ್ನ ಅಂದದ್ ಮುಂದೆ ಯಾರು ಇಲ್ಲ ಬಿಡಮ್ಮ. ಕಿತ್ತೋದ ಅಂದ. ಅವಳ ತೊಡೆ ನೋಡಿದ್ರೆ ನನ್ ತಲೆನೆ ನಿಲ್ತಾ ಇಲ್ಲ. ಇನ್ನು ಕಾರ್ತಿಕ್ ಏನಾಗ್ತಾನೋ. ಅಷ್ಟಕ್ಕೂ ಆ ಹುಡುಗಿ ಹೆಸರೇನಮ್ಮ? ಜ್ವಾಲಾ ರೆಡ್ಡಿ ಅಂತೆ. ಆದ್ರೂ ಅದನ್ನೆಲ್ಲ ಮರ್ತ್ ಬಿಟ್ಟು ಈ ಹಾಡು ಕೇಳು. ಓಯ್ ಜ್ವಾಲಾ ರೆಡ್ಡಿ, ಹಾ
ತಿಂದಂತೆ ಎಷ್ಟು ಮುದ್ದಾಗಿರುವಯ್ಯ ಮತ್ತೆಗೆ ಮುದ್ದು ಕೊಟ್ಟಿರುವೆ ಹಾಗೆಯೇ ಮುತ್ತೆಗೆ ರಂಗನು ಬೆರೆಸಿ ಕಿತ್ತು ಕಿತ್ತು ತಿಂದಂತೆ ಎಷ್ಟು ಖಡಕಾಗಿರುವೆಯೋ ಕದರು ಹೊತ್ತು ಬರುವೆಯೋ ಜ್ವಾಲಾ ರೆಡ್ಡಿ ಜ್ವಾಲಾ ರೆಡ್ಡಿ ಫಿಗರು ಎಂತ ಕತ್ತಿಯೋ ಹೊಸದ ಅಗರಬತ್ತಿಯೋ ಹೊಸದ ಅಗರಬತ್ತಿಯೋ ಹಸಿದ ಎದೆಗೆ ಬುತ್ತಿಯೋ ರಾಜೀವ್ ಹಾಜಿ ಇಲ್ಲಿಗೆ ರೀಚ್ ಆಗಿದ್ದೀವಿ ಎಲ್ಲಿಗೆ ಬರಬೇಕು ಮೇಲ್ ಬನ್ನಿ ಅದೇ ಯಾವ ಫ್ಲೋರ್ ರಾಜೀವ್ ಕಬಡ್ಡಿ 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 ಏನೋ ಹೀಗ್ ಮಾಡ್ಬಿಟ್ಟೆ ಪಾಪ ಸುಮ್ನೆ ಅನ್ಯಾಯವಾಗಿ ಅಮಾಯಕನ ಸಾಯಿಸ್ಬಿಟ್ಟಿಯಲ್ಲ ಹೇಳದ್ನಲ್ಲ ನೀನ್ ಹಾಕೋ ಪ್ರತಿ ಹೆಜ್ಜೆ ನಿನ್ ಭಾವನೆ ಸಾಯಿಸೋಕೆ ಆಗಿರ್ಬೇಕು ಅಂತ ಈ ಪೊಲೀಸ್ ಮೀಡಿಯಾ ಸಬ್ ಮೇರೆ ಆತ್ಮೆ ಹೇ ತೂ ಗೂಗಲ್ ಸೇ ಬಚ್ ಸಕ್ತಾ ಹೈ ಲೇಕಿನ್ ಮೇರಿ ನಜರ್ ಸೇ ನಹೀ ಬಚ್ ಸಕ್ತಾ ಅನವಶ್ಯಕವಾಗಿ 6 hours ವೇಸ್ಟ್ ಮಾಡಿದ್ಯಾ ಇನ್ನು ನಿನ್ನ ಹತ್ರ 42 hours ಮಾತ್ರನೇ ಇರೋದು ಹರಿಯಪ್ಪ ನಿನ್ ತಮ್ಮನ್ ಸಾಯಿಸಿದ್ ನಾನು ತಪ್ಪು ಮಾಡಿದ್ದು ನಾನು ಬೇಕು ಅಂದ್ರೆ ನನ್ನ ಸಾಯಿಸು ಆದ್ರೆ ಆ ಮಕ್ಕಳನ್ನ ಬಿಟ್ಬಿಡು ಪಾಗಲೋಗ ಸಾಲ ಹಲೋ ಹಲೋ ರಾಜೀವ್ ಏನ್ ಮಾಡಿದ್ನು ಅವನು ಯಾಕೋ ಸಾಯಿಸಿದೆ ಮಜಬೂರಿ ಥಾ ತಪ್ಪೋದಿಲ್ಲ ಆ ಪ್ಲೇಸ್ ಅಲ್ಲಿ ನಾನೇ ಅಲ್ಲ ಮಕಾನ್ ಸಿಂಗ್ ಅನ್ಕೊಂಡ್ರೆ ಅಕಾಡೆಮಿಲಿ ಚೇರ್ಮನ್ ಆದ್ರೂ ನಿನ್ ಪಕ್ಕದಲ್ಲಿ ಓಡಾಡೋ ಜ್ವಾಲ ಆದ್ರೂ ಅವನ್ ಕಂಟ್ರೋಲ್ಗೆ ಹೋಗ್ಲೇಬೇಕು ಅವನ್ ಹ್ಯಾಂಡಲ್ ಮಾಡೋ ವಿಧಾನ ಆಗಿರುತ್ತೆ ನಾನೇ ಅಲ್ಲ ನಿನ್ನ ಫಾಲೋ ಮಾಡೋದಕ್ಕೆ ನಂತರ ತುಂಬಾ ಜನ ಇದಾರ್ ಕಣೋ ನಿನ್ನ ನನ್ನ ಫ್ರೆಂಡ್ ಅಂತ ಅನ್ಕೊಂಡಿದ್ನಲ್ಲ ಅದಕ್ಕೆ ಅವ್ನು ನನ್ನ ಉಪಯೋಗಿಸ್ಕೊಂಡಿದ್ದು ಏಯ್ ನನಗೆ ನನ್ನ ಮಕ್ಕಳು ಬೇಕು ಎಲ್ಲಿದ್ದಾರೆ ಏನ್ ಮಾಡಿದನವನು ಹೇಳು ಅಷ್ಟಕ್ಕೂ ನನ್ನ ಭಾವನ್ಗೂ ಅವನ್ಗೂ ಏನೋ ಗಲಾಟೆ ಹೇಳು ಗಜಿಯಾಬಾದ್ ಆ ಹೆಸರು ಕೂಡ ಮಾಕಾನ್ ಸಿಂಗ್ ಹೆಸರಂದ್ರೆ ಭಯಾನೇ
ಆ ಭಯನ ಇನ್ವೆಸ್ಟ್ ಮಾಡಿ 133 ಸ್ಕ್ವೇರ್ ಕಿಲೋಮೀಟರ್ ವಿಸ್ತರಣೆನ ರೂಲ್ ಮಾಡ್ತಿದ್ದ ದಿನಗಳದು. ಅವನ್ಗೆ ಎದುರಾಳಿಯಾಗಿ ಬಂದ ನಿಮ್ ಭಾವ ಸೈನ್ ಆಫ್ ಸಿನ್ಸಿಯಾರಿಟಿ. ಅರವಿಂದ್ IPS ನ SP ಆಗಿ ಅಪಾಯಿಂಟ್ ಮಾಡ್ತು ಗವರ್ನಮೆಂಟ್ ಅಲ್ಲಿಗೆ. ಕೌಶಂಬಿ CI ಮುಕುಂದ ಪಾಂಡೆ ಸರ್. ಇಂದ್ರಾಪುರಂ CA ಗಜ್ಜರ್ ಸರ್. ರವೀಂದ್ರನಗರ್ DCP ರಾಜು ಯಾದವ್ ಸರ್. ಸೊ ಶಿಹಾನಿ ಗೇಟ್, ರಾಮ್ ಪ್ರಸ್ತಾ, ಕ್ರಾಸಿಂಗ್ ರಿಪಬ್ಲಿಕ್ ತಿಲಕ್, ಸಹಿಬಾಬಾದ್, ಕರಣ್ ಗೇಟ್, ಇವರೆಲ್ಲ ಇಲ್ಲಿ. ಓ ಸಬ್ ಮಕನ್ ಸಿಂಗ್ ಆದ್ಮಿಯ ಸಬ್. ಹೂ ಇಸ್ ಮಾಖನ್ ಸಿಂಗ್? ಕ್ಯೂ ಬುಲಾಯ ಮೇರೆ ಕೋ? ಸಿವಿಲ್ ಸರ್ವಿಸಸ್ ಪಡ್ಕೆ ಅಂಧ ಹೋಗಯಾತು. ಪವರ್ ಓದಿದ್ರೆ ಬರಲ್ಲ, ಸಾಯಿಸಿದ್ರೆ ಬರುತ್ತೆ. ಅಗರ್ ತುನೆ ಮೇರೆ ಕಾಮ್ ಮೇ ಉಂಗ್ಲಿ ರಖ, ತೊ ಮೇ ತೆರೆ ಜಿಂದಗಿ ಮೇ ಪೇರ್ ರಕುಂಗೋ ಓ ಬಿ ಚಪ್ಪಲ್ ಪೆನ್. ಇನ್ನೊಂದ್ಸಲ ನನ್ನ ನೋಡ್ಬೇಕು ಅಂದ್ರೆ ಕರಿಬೇಡ, ಬಾ. ಕರಿಬೇಡ ಬಾ ಅನ್ನೋ ಮಾತಿಂದ ಮಾಕನ್ ಪವರ್ ಏನು ಅಂತ ತೋರಿಸ್ದ, ತನ್ನ ಪವರ್ ಏನು ಅಂತ ತೋರಿಸ್ಬೇಕು ಅಂತ ಅನ್ಕೊಂಡ. ಆಫೀಸಲ್ಲಿದ್ದ ಧೂಳನ್ನ ಕ್ಲೀನ್ ಮಾಡ್ತೀವಿ, ಮನೆಯಲ್ಲಿದ್ದ ಕಸನ ಕ್ಲೀನ್ ಮಾಡ್ತೀವಿ, ಮತ್ತೆ ಡಿಪಾರ್ಟ್ಮೆಂಟ್ ಗಂಟಿರೋ ಡಸ್ಟ್ನ ಯಾರು ಕ್ಲೀನ್ ಮಾಡ್ತಾರೆ? ನಮ್ಮ ಡಿಪಾರ್ಟ್ಮೆಂಟ್ನ ನಾವೇ ಕ್ಲೀನ್ ಮಾಡ್ಕೋಬೇಕು. ದಿಸ್ ಇಸ್ ಆನ್ಸರಬಲ್, ದಿಸ್ ಇಸ್ ರೀಸನಬಲ್. ಒಬ್ಬ ಪೊಲೀಸ್ ಪೊಲೀಸ್ನ ಎನ್ಕೌಂಟರ್ ಮಾಡಿದ್ರೆ ಹೇಗಿರುತ್ತೆ ಅಂತ ಗಜಿಯಾಬಾದ್ಗೆ ಪರಿಚಯ ಮಾಡ್ದ. ಅಬ್ಬೆ ಪಾಗಲ ತುಮಾರಿ ಬೋಲ್ ಭಯ್ಯಾ. ವೋ IPS ಆಫೀಸರ್ ಆಪ್ಕೆ ಲಿಯೆ ಆ ರಹಾ ಹೈ, ನಿಕ್ಲೋ ವಹಾನ್ ಸೆ. ನಾನು ಸರೆಂಡರ್ ಆಗ್ತಾ ಇದ್ದೀನಿ ಸರ್, ನನ್ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ. ಕೋಪದಲ್ಲಿ ನೋಡ್ತಿದ್ದ ಜನರು ವಿಡಿಯೋ ಮಾಡಿ FB ಹಾಕಿದ್ರಿಂದ ಸಾವಿನಿಂದ ಬದುಕಿ ಜೈಲಿಗೆ ಹೋದ. ಅಣ್ಣಂಗ್ ನಡೆದ ಅವಮಾನಕ್ಕೆ ಹಾಗೆ ತೀರಿಸ್ಕೊಳ್ಳೋದಕ್ಕೆ ನಿನ್ ಭಾವನ ಮೇಲೆ 2 ಸಾರಿ ಅಟ್ಯಾಕ್ ಮಾಡಿದ ತ್ರಿಲೋಕ್ ಸಿಂಗ್, ಮೊನ್ನೆ ನಿನ್ ಕೈಯಿಂದ ಸತ್ತೋದ. ಇದೆಲ್ಲ ಅವನು ಜೈಲಲ್ಲಿ ಇದ್ದೆ ಮಾಡ್ತಿದ್ದಾನ? ಜೈಲಲ್ಲೇ ಇದ್ದು ಇಷ್ಟು ಮಾಡ್ತಿದ್ದಾನಂದ್ರೆ ಹೊರಗಡೆ ಬಂದ್ರೆ ಒಂದು ಸಾರಿ ಇಮ್ಯಾಜಿನ್ ಮಾಡ್ಕೋ. ಆಸ್ ಎ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ ನಿನ್ಗೆ ಒಂದೇ ಒಂದು ಸಲಹೆ, ಮಕ್ಕಳು ಜೀವಂತವಾಗಿ ಬೇಕು ಅಂದ್ರೆ ನಿನ್ ಭಾವನ್ನ ಸಾಯಿಸ್ಬಿಡು. 24 ಗಂಟೆಯಲ್ಲಿ ಮಕ್ಕಳು ಸಿಕ್ಕಿದ್ರೆ ನೀನ್ ಸೇಫ್. ಎಲ್ಲಿದ್ದಾರೆ ಹೇಳು. ಒಂದು ಸ್ಪಾಟ್ ಅಲ್ಲಿ ಇಡೋದಕ್ಕೆ ಅವನು ಹುಚ್ಚ ಅಲ್ಲ ಕಣೋ, ಕಂಟೈನರ್ ನಲ್ಲಿ ಹುಚ್ಚು ನಾಯಿಗಳ ತರ ತಿರುಗಿಸ್ತಾ ಇದ್ದಾನೆ, ಇದೇ ಡೆಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಓಡಾಡ್ತಾ ಇದ್ದಾರೆ.
क्या सोच रहे हो? यही तुम्हारा शौचालय है, जाओ। खराब कर दी साले। अरे बीड़ी पिला। गर्ल्स उड़ोगी। साले रोक। उड़ोगी। शौक है ना तेरे को? निको बड़ी दयालु होता दी। अरे वापस आ जाओ, नहीं तो तेरे दोस्त को इधर ही मरेगा। तेरे जैसा बहुत लड़की देखा मैंने, चल। ಜೂಮ್ ಕಾರ್ತಿ ಇಲ್ಲಿ ಹಾಕಿದ್ದಾನೆ. ಭೂಮಿ ಹೇಳ್ರಿ, ಅವನು ಇಲ್ಲೇನ್ ಮಾಡ್ತಾ ಇದ್ದಾನೆ? ಒಂದ್ಸಾರಿ ಫೋನ್ ಟ್ರೈ ಮಾಡು. ಕಟ್ ಮಾಡ್ತಿದ್ದಾನೆ. ಈ ಸಿಟಿಲಿ ಕಂಟೈನರ್ ಓಡಾಡಬೇಕು ಅಂದ್ರೆ ರೆಡ್ ಫೋರ್ಟ್, ರಾಜಾಗಡ್, ಕರೋಲ್ ಭಾಗ್ ಈ ಹತ್ರ ಇರೋ ರೋಡ್ಸ್ಗಳೆಲ್ಲ ವಿವಿಐಪಿಗಳಿರೋ ಏರಿಯಾಗಳು. ಸೊ ಅಲ್ಲೋಡಿಲ್ಲ. ಕುಲ್ಜಿತ್ ಹೇಳಿದ್ದು ನಿಜ ಆಗಿದ್ರೆ ಆ ಕಂಟೈನರ್ ವಜೀರ್ಪುರ್, ಚಂದ್ರಾವಲ್, ಧರ್ಮಾಪುರ ರೋಡ್, ಜಹಾಂಗೀರ್ಪುರಿ ಇದೆಲ್ಲ ಇರೋ ರಿಂಗ್ ರೋಡ್ ಹತ್ರನೇ ಎಲ್ಲೋ ತಿರುಗಾಡ್ತಾ ಇರಬೇಕು. ಪ್ರವಾಣಿಯ, ನೀನೇನಾದ್ರೂ ಟ್ರೈ ಮಾಡ್ಬೋದಾ? ಮ್ಯಾಮ್, ಸಿಸಿ ಟಿವಿ ಫುಟೇಜ್ ಇನ್ನು ಟೋಲ್ಗೇಟ್ ಫುಟೇಜ್ ತೆಗಿಬಹುದು. ಗೂಗಲ್ ಸ್ಯಾಟಲೈಟ್ ವೀವಿಂದ ಐ ಟ್ರೈ ಸಮಥಿಂಗ್ ಮ್ಯಾಮ್. ಓಕೆ, ಕ್ವಿಕ್ ಕ್ವಿಕ್ ಡೂ ಇಟ್. ಕಾರ್ತಿಕ್, ನೀವೇನಕ್ಕ ಹೀಗ್ ಸಡನ್ ಆಗಿ? ಇವಾಗ ಹೇಗಿದ್ದೀರಾ ಬಾಬಾ? ಐ ಆಮ್ ಫೈನ್ ಕಾರ್ತಿಕ್. ಎಷ್ಟು ಸಲ ಫೋನ್ ಮಾಡ್ದೆ ನಿನ್ಗೆ? ಚಿಕ್ಕ ಮ್ಯಾಚ್ ಟೆನ್ಷನ್ ಅಕ್ಕ. ಇವರು ಜ್ವಾಲ ರೆಡ್ಡಿ, ತೆಲಂಗಾಣ ಕೋಚ್. ಇವರೆಲ್ಲ ಇವ್ರ ಪ್ಲೇಯರ್ಸ್. ಹಾಯ್, ಹಲೋ, ಚೆನ್ನಾಗಿದ್ದೀರಾ? ಫೈನ್. ನಮ್ ಪ್ಲೇಯರ್ಸ್ ಎಲ್ಲ ಎಲ್ಲಿ? ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾವಿಬ್ರು ನಾಳೆ ಮ್ಯಾಚ್ ಗೋಸ್ಕರ ಚಿಕ್ಕ ಟ್ಯಾಕ್ಟಿಕ್ಸ್ ಮಾತಾಡ್ತಿದ್ವಿ. ಚಾಯ್ ಬಿಸ್ಕಿಟ್. ಥ್ಯಾಂಕ್ಸ್ ಅಮ್ಮ, ಫೋನ್ ತೆಗಿತಿರ್ಲಿಲ್ಲ ಅಂತ ಭೂಮಿ ಟೆನ್ಷನ್ ಮಾಡ್ಕೊಂಡಿದ್ಲು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಲ್ಲ ಓಕೆ ಅಲ್ವಾ? ಓಕೆ ಬಾಬಾ, ಎವ್ರಿಥಿಂಗ್ ಓಕೆ. ಎನರ್ಜಿ ಡ್ರಿಂಕ್ಸ್ ಮಕ್ಳಿಗೋಸ್ಕರ. ಆಫೀಸ್ ಹೋಗ್ಬೇಕಣ. ಗುಡ್ ಲಕ್ ಫಾರ್ ಯು. ಫೈನ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಬಾಬಾ. ನಾಳೆ ಮ್ಯಾಚ್ ಅಲ್ಲಿ ಸಿಗೋಣ ಕಣ. ಆ ವಿಡಿಯೋಲಿ ಈ ಹುಡುಗಿನೂ ಕೂಡ ನೋಡ್ದೆ. ಯಾ, ದೇ ಆರ್ ವರಿಂಗ್ ಅಬೌಟ್ ಸಮಥಿಂಗ್. ಡೋಂಟ್ ವರಿ, ಐ ಫೈಂಡ್ ಔಟ್. ಏನೋ ಸಾವ್ನ ಹುಡ್ಕೊಂಡು ನಿನ್ ಭಾವ ಬಂದಿದ್ರೆ ಸಾಯಿಸೋದ್ ಬಿಟ್ಟು ಏನ್ ಮಾಡ್ತಿದ್ಯಾ? ಕಣ್ಣು ಮುಂದೆ ಕಾಣಿಸಿದ್ರು ನೀನ್ ಸಾಯಿಸಕಾಗ್ಲಿಲ್ಲ. ನನಗ್ ಗೊತ್ತಾಗ್ತಿದೆ ಕಣೋ ನಿನ್ ಪ್ರೀತಿ. ನಿನಗೊಂದ್ ಬ್ರೇಕಿಂಗ್ ನ್ಯೂಸ್ ಹೇಳ, ನಾನ್ ನಾಳೆ ಬೇಲ್ ಮೇಲೆ ಆಚೆ ಬರ್ತಿದ್ದೀನಿ. ಅಷ್ಟ್ರೊಳಗೆ ಸಾಯಿಸಿದ್ರೆ ನಿನ್ ಭಾವ ಒಬ್ನೇ, ಇಲ್ಲಾಂದ್ರೆ ನಿನ್ ಭಾವ ಈ ಹುಡುಗಿರು ಯಾರು ಉಳಿಯಲ್ಲ. ಅಲ್ಲಿರೋ ಹುಡುಗಿರು ಹೇಗಿದಾರೋ ಒಂದು ಸ್ಯಾಂಪಲ್ ವಿಡಿಯೋ ಕಳಿಸ್ತೀನಿ, ಅದ್ರ ಮೇಲೆ ನಿನ್ನೆಷ್ಟ.
ಕಾರ್ತಿ, ರಿಲ್ಯಾಕ್ಸ್, ಏನು ಆಗಲ್ಲ. ಬಾಯ್ ಮಾಕನ್ ಬೈ ಕಾ ಫೋನ್ ಉನ್ ಲೋಕ ಕಾ ವಿಡಿಯೋ ಭೇಜ್ನೆ ಕೋ ಬೋಲಾ. ಚಲೋ ಲೈನ್ ಪೆ ಖಡೆ ಹೋ ಜಾಓ. ಅಶು ನಿನ್ಗೊಂದು ವಿಡಿಯೋ ಕಳಿಸ್ತೀನಿ, ಈ ವಾಲ್ ಮೇಲ್ ಪ್ರೊಜೆಕ್ಟ್ ಮಾಡಿ. ಯೆಸ್ ಮ್ಯಾಮ್. ಕಾರ್ತಿ ಒಂದ್ಸಲಿ ನೋಡು, ಅವ್ರೇನೋ ಹೇಳಕ್ ಟ್ರೈ ಮಾಡ್ತಿದ್ದಾರೆ. ಇನ್ನೊಂದ್ಸಲ ಪ್ಲೇ ಮಾಡು. It's a phone number. 7341058926. Tiger Singh, Uttar Pradesh, ma'am. Andre, idu a container nalliro number agirutte. Track martiya? Of course, sir. Then do it. We are moving. Mangal Pandey Mark, Azad Park hatra. Neen horadu. Nan guide martini. ಅರೆ ಚೊಡು ಗಾಡಿ ರೋಕ್, ಪೆಪ್ಸಿ ಆಂಟಿ ಕಡಾಬ್ ಆಗ್ಯಾ. ಸುನ್ ಬೇಡಾ, ತು ಏಕ್ ರೌಂಡ್ ಮಾರ್ಕ್ಯಾ, ಮೈ ಇಧರ್ ಏಕ್ ರೌಂಡ್ ಮಾರ್ಕ್ಯಾ ತಾವ್ ಸಮಜ್ ಗಯಾ ನಾ, ಚಲ್ ನಿಕಲ್. ಅರೆ ಏನಂತ ಏನಂತ ಹೇಳಿ, ನನ್ನ ಬಾಲು ಅಂಡ್ ಬ್ರಾಟ್ ಅಪ್ ಕತೆಯ ಹೇಳಿ ರಾಜಾ. ನಮ್ಮಮ್ಮನ ಮದುವೆಗೆ ಮುಂಚೆ ಹೊಟ್ಟೆಗೆ ಬಿದ್ದೇನು, ತಿಂಗಳು ತುಂಬೋಕ್ಕೂ ಮುಂಚೆ ಭೂಮಿಗೆ ಬಿದ್ದೇನು, ಹರಿಯಾನೆ ತುಂಬೋ ಮುಂಚೆ ವಯಸ್ಸಿಗೆ ಬಿದ್ದೇನು. ನನ್ನ ಹತ್ರ ನೋಡಿ ನಾನು ಏನೋ ಆಗ್ತೀನಿ ಅನ್ಕೊಂಡ್ರು. ಆದ್ರೆ ನಾನು GPRS देख के तेरे पीछे आ रहे हैं। ओके भाई, मैं बाद में बात करता हूँ।
ಏನೋ ಅವನ ಯಾವನೋ ಸಿಎನ್ಎನ್ ನ್ಯೂಸ್ ರಿಪೋರ್ಟರ್ ರಾಜೀವ್ ಸತ್ತ, ನಿನಗ್ ಪೇನ್ ಗೊತ್ತಾಗ್ಲಿಲ್ಲ. ಈಗ ಯಾರೋ ಇನ್ನೊಬ್ನು ನನ್ ಮನುಷ್ಯ ಸತ್ತೋದ, ನಿನಗ್ ಪೇನ್ ಗೊತ್ತಾಗ್ತಿಲ್ಲ. ನಿನಗ್ ಪೇನ್ ಅಂದ್ರೆ ಏನು ಅಂತ ಗೊತ್ತು ಮಾಡಿಸ್ತೀನಿ. ನಿನ್ ಟೀಮ್ನಲ್ಲೇ ಒಂದು ಪ್ಲೇಯರ್, ಅವಳ ಹೆಸರು ಶೈಲು. ಅವಳು ಚೆನ್ನಾಗಿರ್ತಾಳಂತೆ, ಅವಳ ಆಟ ಇನ್ನೂ ಚೆನ್ನಾಗಿರುತ್ತಂತೆ. ಆಟಕ್ಕೆ ಇಳಿದ್ರೆ ಕೋರ್ಟ್ ಬಾರ್ಡರ್ಗಳು ಉಚ್ಚಿ ಹೋಯ್ಕೊಳ್ತಾವಂತೆ. ಆಟ ನಿಂತೋದ್ರೆ ಹೇಗಿರುತ್ತೆ? ಈಗ್ಲೇ ಹೊರಗ್ ಬಂದೆ, ಇನ್ನು ಸ್ವಲ್ಪ ತಲೆ ಕಂಟೈನರ್ ಒಳಗಿರ್ತೀನಿ. ನೀನಿರೋ ಜಾಗದಿಂದ ಎದ್ದು 7 ಕಿಲೋಮೀಟರ್ ಎಡಕ್ ಬಂದ್ರೆ ಹೈವೇ, ಅಲ್ಲಿಗೆ ಬಂದು ಅವಳ ಬಾಡಿನ ತಗೊಂಡು ಹೋಗು. ಬಾ. ಶೈಲು ಬಾ, ಬಾ ನನ್ನ ಮಗನೇ. ಲೇ, ಬದುಕಿದಾಳೆ ಅಂತ ಹ್ಯಾಪಿಯಾಗಿ ಫೀಲ್ ಆಗ್ತಿದ್ಯಾ? ನಿನ್ನ ರಿಲ್ಯಾಕ್ಸ್ ಆಗೋದಕ್ಕೆ ಬಿಡಲ್ಲ ಕಣೋ. ಯಾರನ್ನೆಲ್ಲ ನೀನ್ ಮ್ಯಾನೇಜ್ ಮಾಡ್ತಿದ್ಯೋ ಅವರೇ ನಿನ್ ಹತ್ರಕ್ ಬಂದ್ರೆ, ಅವರೇ ನಿಮ್ ಕಣ್ಣಿದ್ರೆ ಕಾಣಿಸಿದ್ರೆ ತಿರುಗಿ ನೋಡೋ ಮಗನೇ. ಯಾಕೋ ಹೇಗ್ ಮಾಡಿದೆ ಕಣೋ?
ನೀನು ನೀನು ನಮ್ ಎಲ್ಲರ ಕತ್ತು ಕುಯ್ದಿದ್ಯ ಕಣೋ. ಅವತ್ತು ಪ್ರೆಸಿಡೆಂಟ್ ಅವರು ಸರಿಯಾಗಿ ಹೇಳಿದ್ರು, ಅಲ್ಲಿರೋ ಹೆಣ್ಮಕ್ಳಿಗೆ ದಿಕ್ಕಿಲ್ಲ, ನಮ್ಮೂರ ಹೆಣ್ಮಕ್ಳನ್ನ ಯಾಕೋ ಕಳಿಸ್ತೀರಾ ಅಂದ್ರು. ನಾವು ಕೇಳಿಲ್ಲ ಕಣೋ, ಕೇಳಿಲ್ಲ ಕೇಳಿಲ್ಲ. ನಾನು ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಗೋಗಿದೆ. ಇವನ್ನ ಕ್ಷಮಿಸಬಾರ್ದು. ಯಾಕೆ ಕ್ಷಮಿಸ್ಬೇಕು? ಅಡಿಗೆ ಮಾಡಿಕೊಂಡು ಬಟ್ಟೆ ಒಕ್ಕೊಂಡು ಮೀನು ಹಿಡ್ಕೊಂಡು ಬದುಕ್ತಾ ಇದ್ದವ್ರಿಗೆ ಒಂದು ಒಳ್ಳೆ ಜೀವನ ಕೊಡ್ತೀನಿ ಅನ್ನಲ್ಲ, ಅದಕ್ಕೆ ಇವನ್ನ ಕ್ಷಮಿಸಬಾರ್ದು. ಊರಲ್ಲಿ ಹೆಣ್ಮಕ್ಳೆಲ್ಲರೂ ಓದಕ್ಕೋಸ್ಕರ ಊರನ್ನ ದಾಟಿ ಹೋಗ್ಬಾರ್ದು ಅಂತ ಹೇಳ್ದ ಅಲ್ವಾ, ಅದಕ್ಕೆ ಇವನ್ನ ಕ್ಷಮಿಸ್ಬಾರ್ದು. ಮಕ್ಕಳು ಕಾಣಿಸ್ತಾ ಇಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ನಮ್ಮ ಗುಂಡ್ಗೆ ಎಲ್ಲ ನಿಂತು ಹೋಗುತ್ತೋ ಅಂತ ತನ್ನ ಪ್ರಾಣನ ಅಂಗೈಲಿ ಇಟ್ಕೊಂಡು ಒತ್ತಾಡ್ತಾ ಇದ್ದಾನಲ್ಲ, ಅದಕ್ಕೆ ಇವನ್ನ ಕ್ಷಮಿಸ್ಬಾರ್ದು ಕಣೋ. ಕಾಲ್ ಹತ್ರ ಕೂತ್ಕೋಬೇಕಾಗಿರೋದು ನೀನಲ್ಲ ಕಣೋ, ನಾವು. ಎದ್ದಳು. ಒಂದೂರಲ್ಲಿ ಒಬ್ಬ ಕುಡುಕ ಇದ್ದ. ದಿನದ ಮೂರು ಹೊತ್ತು ಕುಡಿತಿದ್ದವನಿಗೆ 30 ವರ್ಷ ಆದರೂ ಕೂಡ ಮದುವೆ ಆಗ್ಲಿಲ್ಲ. ಅವರಕ್ಕ ಹೋಗ್ಲಿ ಪಾಪ ಅಂತ ತನ್ನ ಸ್ವಂತ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಿಸಿದ್ಲು. ಮದುವೆ ಆಗಿ 1 ವರ್ಷ ಆದ್ಮೇಲೆ ಅವಳ ಮಗಳಿಗೆ ಒಂದು ಮಗು ಹುಟ್ಟಿತು. ಹೆಣ್ಣು ಮಗು ಹುಟ್ಟಿತು ಅಂತ ತೊಟ್ಲಲ್ಲೇ ಆ ಮಗುನ ಸಾಯಿಸ್ಬೇಕು ಅಂತ ಅನ್ಕೊಂಡ. ಆದ್ರೆ ಸ್ನಾನಕ್ಕೆ ಹೋಗಿದ್ದ ಅವನ ಹೆಂಡತಿ ಮಾಂಗಲ್ಯ ನೋಡಿ ಯಾವುದೇ ಕಾರಣಕ್ಕೂ ಇದು ಬಿಡಬಾರ್ದು ಅಂತ ಆ ಸರ ನೆತ್ಕೊಂಡು ವೈನ್ ಸ್ಟೋರ್ ಓಡೋದ. ಸ್ವಲ್ಪ ದಿವಸ ಆದ್ಮೇಲೆ ಮಗು ಹುಷಾರಿಲ್ಲ ಅಂತ ಆಸ್ಪತ್ರೆ ಕರ್ಕೊಂಡು ಹೋಗೋವಾಗ ಕೆರೆಗೆ ಎಸ್ತು ಬಿಡೋಣ ಅಂತ ಅನ್ಕೊಂಡ. ಆದ್ರೆ ಆ ಮಗು ಕಾಲಿಗೆ ಹಾಕಿದ್ದ ಗೆಜ್ಜೆನ ನೋಡಿದ ಕೂಡ್ಲೇ ಸುಮ್ಮನಾಗ್ಬಿಟ್ಟ. ಅದಾದ್ಮೇಲೆ ಆ ಮಗು ಸ್ಕೂಲ್ಗೆ ಸೇರ್ಕೋತು, ಕ್ಲಾಸ್ಗೆ ಫಸ್ಟ್ ರ್ಯಾಂಕ್ ತಗೊಂಡ್ಲು. ಹೆಡ್ ಮಾಸ್ಟ್ರು ನಿನಗೇನು ಬೇಕು ತಾಯಿ ಅಂತ ಕೇಳಿದ್ದಕ್ಕೆ ನಮ್ಮಪ್ಪನಿಗೆ ಯಾವ್ದಾದ್ರೂ ಕೆಲಸ ಕೊಡಿ ಅಂತ ಕೇಳಿದ್ಲು. ಅವನು ಗೊತ್ತಿರೋ ಬ್ಯಾಂಕ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲ್ಸಕ್ಕೆ ಸೇರಿಸ್ದ. ಅದಾಗಿ ಒಂದ್ ಸ್ವಲ್ಪ ದಿವಸಕ್ಕೆ ಇಡೀ ಜಿಲ್ಲೆಗೆ ಅವಳು ಆಟದಲ್ಲಿ ಫಸ್ಟ್ ಬಂದ್ಲು. ಅವಳಿಂದಾಗಿ ಅವಳ ಅಮ್ಮ ಅಪ್ಪನ ಹೆಸರು ಪೇಪರ್ ಅಲ್ಲಿ ಬರೋ ಹಾಗಾಯ್ತು. ಮಗಳಿಂದ ಅವನಿಗೆ ಕೆಲ್ಸ ಸಿಕ್ತು, ಗೌರವ ಸಿಕ್ತು, ಸಮಾಜದಲ್ಲಿ ಅವ್ರಿಗೊಂದು ಸ್ಥಾನ ಸಿಕ್ತು. ಹುಟ್ಟದಾಗಿಂದ ಅವಳನ್ನ ಅವನು ಸಾಯಿಸ್ಬೇಕು ಅಂತಾನೇ ಇದ್ದ. ಒಬ್ಬ ಕೆಟ್ಟ ತಂದೆ ಆಗಿ ಅವಳನ್ನ ಸಾಯಿಸಕ್ಕಾಗ್ಲಿಲ್ಲ, ಈ ಹೆತ್ತ ತಂದೆನೆ ಅವಳನ್ನ ಸಾಯಿಸಕ್ಕಾಗ್ಲಿಲ್ಲ, ಇನ್ನ ಕಚಡ ನನ್ನ ಮಗ ಯಾರೋ ಅವಳನ್ನ ಸಾಯಿಸೋದಕ್ಕೆ. ಅವಳಿಗೆ ಸಾವಿಲ್ಲ, ಸಾವು ಬರಲ್ಲ. ಈ ಪ್ಲೇಯರ್ನ ನಾವು ಡೈರೆಕ್ಟ್ ಆಗಿ ಸ್ಟೇಡಿಯಂ ಕರ್ಕೊಂಡು ಬರ್ತೀವಿ, ನೀನು ಉಳಿದ ಪ್ಲೇಯರ್ಸ್ನ ಕರ್ಕೊಂಡು ಬಾ. ನೀನೇ ಹೇಳಿದ್ದಲ್ಲೋ ಒಂದು ಕೆರಡು ಬೆಳೆದ ಕರ್ಕೊಂಡ್ ಬರ್ತೀನಿ ಅಂತ, ಕರ್ಕೊಂಡ್ ಬಾ. ನಿನ್ನ 12 ಜನ ಟೀಮ್ನ ನಾನೇ ಕಿಡ್ನಾಪ್ ಮಾಡಿದ್ದೀನಿ. ಯಾವ ಕೈಗಳಿಂದ ನನ್ನ ತಮ್ಮನ್ನ ಮುಂದೆ ನಿಂತು ಸಾಯಿಸಿದ್ಯೋ ಅದೇ ಕೈಗಳಿಂದ ನಿನ್ನ ಭಾವನ ಸಾಯಿಸಿದ್ರೆ ಈ ಹುಡುಗಿರ್ನ ಬಿಟ್ಬಿಡ್ತೀನಿ. ಈ ಮ್ಯಾಟರ್ ನಿನ್ ಭಾವನೆಗೆ ಗೊತ್ತಾದ್ರು, ಡೆಲ್ಲಿ ಪೊಲೀಸ್ಗೆ ಗೊತ್ತಾದ್ರು, ಹುಡುಗಿರ ಬಾಡಿ ಪಾರ್ಟ್ಸ್ ಇಂಡಿಯಾ ಗೇಟ್, ಕುತುಬ್ ಮಿನಾರ್, ಲೋಟಸ್ ಟೆಂಪಲ್, ಈ ತರ ಒಂದೊಂದು ಕಡೆ ಒಂದೊಂದು ಪಾರ್ಟ್ ಸಿಗುತ್ತೆ. ಅವನು ಹಾಗಿರೋದಕ್ಕೆ ಕಾರಣ ಇದ? ಭೂಮಿ, ಆ ಕಣ್ಣಿಂದ ಬರ್ಬೇಕಾಗಿರೋದು ಕಣ್ಣೀರಲ್ಲ, ಅವ್ರ ಗೆದ್ಮೇಲೆ ಆನಂದ ಬಾಷ್ಪ. ನೀನ್ ಕೂತ್ಕೋಬೇಕಾಗಿರೋದು ಇಲ್ಲಲ್ಲ ಸ್ಟೇಡಿಯಂ ಅಲ್ಲಿ. ಮಾಖನ್ ಜಗಳ ಮೊದಲು ಶುರು ಆಗಿದ್ದು ನನ್ ಜೊತೆ, ಅದನ್ನ ನಾನೇ ಪೂರ್ತಿ ಮಾಡ್ತೀನಿ. ಅವನ್ ಪ್ರಾಣ ತೆಗೆದಾದ್ರು, ನನ್ ಪ್ರಾಣ ಕೊಟ್ಟಾದ್ರು ಮಕ್ಕಳನ್ನ ನಿನ್ ತಮ್ಮನ್ನ ಸ್ಟೇಡಿಯಂಗೆ ಕಳಿಸ್ತೀನಿ. ಮಾಖನ್ ಸಿಂಗ್, ಆವಾಜ್ ನೀಚೆ. ನಿನಗ್ ಬೇಕಾಗಿರೋದು ನನ್ ಪ್ರಾಣನೇ ಅಲ್ವಾ? ಆ ಮಕ್ಕಳನ್ನ ಬಿಟ್ಬಿಡು. ಏನು ಎಸ್ ಪಿ ಸಾಹೇಬ್ರೆ, ಬಿಟ್ಬಿಡೋದು ಗನ್ ನಿಂದು ಯೂಸ್ ಮಾಡಿದವನು
ನನ್ನ ಹುಡುಕೊಂಡು ನೀನ್ ಬಂದಿದೀಯ, ನಿನ್ನ ಹುಡುಕೊಂಡು ನಿನ್ ಬಾಮೈದ ಬರ್ಬೇಕಲ್ಲ. ಗಾಡಿ ರುಕೆ ಚಲೋ. ನನ್ ಲೈಫ್ ಅಲ್ಲಿ ಬಂದು ನನ್ನ ಸಾಮ್ರಾಜ್ಯನೇ ನಾಶ ಮಾಡ್ಬಿಟ್ಟ, ಜೈಲಲ್ಲಿ ಮೈದಾ ರೊಟ್ಟಿಗಳನ್ನ ತಿನ್ಸ್ಬಿಟ್ಟ, ಮತ್ತೆ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ, ನಿನ್ ಕಬಡ್ಡಿ ಪ್ಲೇಯರ್ಸ್ ಇಂದನೇ ಸ್ಟಾರ್ಟ್ ಮಾಡ್ಕೊಂಡೆ, ತೇರೆ ಇನ್ ಬಚ್ಚೆ ಲೋಗೊಂಕು ಪಾಂಚ್ ಮಿನಿಟ್ ಮೇ ಅಫ್ಘಾನಿಸ್ತಾನ್ ಭೇಜ್ ದುಂಗಾ, ತೇರಾ ಜೀಜಾ ಪಾಂಚ್ ಮಿನಿಟ್ ಮೇ ಮರ್ ಜಾಯೇಗಾ, ನನ್ನ ಆಟ ಮುಗಿಯೋದಕ್ಕೆ 5 ನಿಮಿಷ ಹಿಡಿಯುತ್ತೆ, ನಿನಗೂ ಅಷ್ಟೇ ಟೈಮ್ ಕೊಡ್ತಿದ್ದೀನಿ. ಆ ಹುಡುಗಿರೆಲ್ಲಿದ್ದರೂ ಹುಡುಕಿದ್ರೆ ಕನಿಕರ ತೋರಿಸ್ತೀನಿ, ಭಾವನ ಹುಡುಗಿರ ಡಿಸೈಡ್ ಮಾಡ್ಕೊಂಡ ನನ್ನ ಮಗನೇ. ಕಾರ್ತಿ, ಪೊಲೀಸ್ ಬ್ಲಡ್ಗೆ ಪೌರುಷ ಜಾಸ್ತಿ, ನನ್ನ ದೇಹದಲ್ಲಿ ಒಂದ್ ಡ್ರಾಪ್ ಉಳಿದ್ರು ನಾನ್ ಬದುಕ್ತೀನಿ, ಆದ್ರೆ ಆ ಮಕ್ಕಳು ಬದುಕ್ಬೇಕು, ನಿನ್ನ ಆಸೆ ಬದುಕ್ಬೇಕು, ಹೋಗು. ಇಂದು ಪಲ್ಲವಿ, ಫಾತಿಮಾ, ರೇವತಿ, ಮಹೇಶ್ವರಿ, ಶಕ್ತ
ಇರ್ಬೇಕು, ಇಗ್ನಿಷನ್ ಆನ್ ಆಗಿರ್ಬೇಕು, ನಿನ್ ಕಾರ್ ಆಕ್ಸಿಲೇಟರ್ ಮೇಲೆ ಇರ್ಬೇಕು, ಗಾಡಿ ಗೇರ್ ಅಲ್ಲಿ ಇರ್ಬೇಕು, ಕರೆಕ್ಟ್ ಆಗಿ ಇವ್ರ ಟೈಮ್ಗೆ ಕೋರ್ಟ್ ಅಲ್ಲಿ ಇರ್ಬೇಕು. ಅರ್ಥ ಆಯ್ತಾ? ಮೂರು ಜನ ಮಾತ್ರ ಉಳಿದಿದ್ದಾರೆ ಆಂಧ್ರ ಟೀಮಿಂದ ಟ್ರ್ಯಾಕ್ ಮೇಲೆ. ಈಗ
ನೋಡ್ಬೇಕು ಏನಾಗುತ್ತೆ ಅಂತ. ಆಶಾ ಈಗ ರೈಡಿಂಗ್ ಹೋಗಿದ್ದಾರೆ, ಕೋಚ್ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಡೆಫಿನೆಟ್ ಆಗಿ ಕಾನ್ಫಿಡೆಂಟ್ ಇಂದ ಮುಂದೆ ಹೋಗ್ಬೇಕು, ಆದ್ರೆ ಇವ್ರ ಮೂವ್ಮೆಂಟ್ ಅಲ್ಲಿ ಕಾನ್ಫಿಡೆಂಟ್ ಖಂಡಿತ ಕಾಣಿಸ್ತಾ ಇದೆ. ಟ್ಯಾಂಕ್ ಎಲ್ಲ ನಡೆದಿದೆ, ಏನಂತಾ ಇದೆ ನೋಡ್ಬೇಕು ಈಗ. ಆಶಾ ಮಗಳೇ, ಓ ಮೈ ಗಾಡ್, ಇಲ್ಲಿ ಆಶಾಗೆ ಇಂಜುರಿ ಆದ ಹಾಗೆ ಕಾಣಿಸ್ತಾ ಇದೆ. ಓಕೆ ಅಲ್ವಾ? ಯೆಸ್, ವಾರ್ನಿಂಗ್ ಕೊಟ್ಟಿದ್ದಾರೆ. ಪಂಜಾಬ್ ಟೀಮ್ ಕ್ಯಾಪ್ಟನ್ ಗೆ ಯೆಲ್ಲೋ ಕಾರ್ಡ್. ತಡಿಬೇಡ, ಹಸು ಗೂಸ್ಗಳಿಗೆ ಪ್ರಾಣ ಭಯ ತೋರಿಸ್ದವನ್ನ ಪ್ರಾಣ ಹೋಗೋದನ್ನ ನಾನು ನೋಡ್ಬೇಕು. ಆಜ್ ಕೆ ದಿನ ತೇರೆ ಜೀಜಾ ಔರ್ ತೇರೆ ಖೂನ್ ಕೆ ಸಾಥ್ ಫಿರ್ ಸೆ ಯೇ ಜಮೀನ್ ಧೋಂಗಾ. ಕಬಡ್ಡಿ ಮೈದಾನದಲ್ಲಿ ಆಡಿದ್ರೆ ಆಟ, ಹೊರಗಡೆ ಆಡಿದ್ರೆ ಬೇಟೆ. ಸಲ ಫೇಲ್ ಆಗಿದ್ದಾರೆ ಪಂಜಾಬ್ ಟೀಮ್ ಕ್ಯಾಪ್ಟನ್ ತಡೆಯೋದಕ್ಕೆ ಆಂಧ್ರ ಟೀಮ್ ನವರು. 21-27 ಕ್ಲಿಯರ್ ಫೇವರೇಬಲ್ ಆಗಿ ಪಂಜಾಬ್ ಇದೆ. 46 ನ್ಯಾಷನಲ್ ವಿಮೆನ್ ಚಾಂಪಿಯನ್ಶಿಪ್ ಟ್ರೋಫಿನ ತಗೋಬೇಕು ಅಂದ್ರೆ ಆಂಧ್ರ ಟೀಮ್ ಕ್ಲಿಯರ್ ಆಗಿ ಪಂಜಾಬ್ ಟೀಮ್ ನ ಆಲ್ ಔಟ್ ಮಾಡಲೇಬೇಕು. ಪಂಜಾಬ್ ಟೀಮ್ ಅಲ್ಲಿ ಕಾನ್ಫಿಡೆಂಟ್ ಅಂಡ್ ಆಟಿಟ್ಯೂಡ್, ರೈಟ್ ಗೆ ಹೋಗೋ ಆಶಾ ಮುಖದಲ್ಲಿ ನರ್ವಸ್ನೆಸ್. ಶೀ ಇಸ್ ಗೋಯಿಂಗ್ ಟು ಫೈಟ್ ಆಶಾ. Looks impossible, Kalyan. Somebody has to replace Chilo. I'm really very sorry, Andhra Pradesh team. ಶೈಲು, ಜೀವನದಲ್ಲಿ ಕಷ್ಟ ಬಂದ ಪ್ರತಿ ಸಲ ಕೋಚ್ ಮತ್ತೆ ನಿನ್ನವರು ಪಕ್ಕದಲ್ಲಿರೋದಿಲ್ಲ. ನಿನ್ನ ಕಷ್ಟನ ನೀನೇ ಎದುರಿಸ್ಬೇಕು. ಕಬಡ್ಡಿಯ ಲೆಡ್ಡಿ ಇದೆ, ಆಗಿರೋದನ್ನೆಲ್ಲ ನೋಡಿ ಡೆಲ್ಲಿಯಲ್ಲಿ ನೀವಿಡೋ ಹೆಜ್ಜೆ ನಮ್ಮ ಊರಿನ ಪ್ರತಿ ಮನೇಲಿ ಕೇಳಿಸ್ಬೇಕು.
ಸೀಟಿಂಗ್ಸ್ ಇಂದ ಶೈಲು ರೈಡ್ ಹೋಗ್ತಿದ್ದಾಳೆ. ಆಂಧ್ರಪ್ರದೇಶ್ ಟೀಮ್ ಚಾಂಪಿಯನ್ ಆಗ್ಬೇಕು ಅಂದ್ರೆ 7 ಪಾಯಿಂಟ್ಸ್ ಬೇಕು, ಅಂದ್ರೆ ಪಂಜಾಬ್ ನ ಆಲ್ ಔಟ್ ಮಾಡಬೇಕು. ಕೋಚ್ ಆದ ಕಾರ್ತಿಕ್ ಅವರು ಬಂದಿದ್ದಾರೆ. ಆಂಧ್ರಪ್ರದೇಶ್ ಟೀಮ್ ಹಾಗೂ ಶೈಲು ಇರೋ ಪರಿಸ್ಥಿತಿಯಲ್ಲಿ ಮೋರಲ್ ಸಪೋರ್ಟ್ ಅತ್ಯವಶ್ಯಕ. ಕೊನೆ ಮೂಮೆಂಟ್ ಅಲ್ಲಿ ಕೋಚ್ ಆಗಿರೋ ಕಾರ್ತಿಕ್ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಶೈಲು ರೈಡ್ ಹೋಗ್ತಿದ್ದಾಳೆ. ಒಟ್ಟಿನಲ್ಲಿ ಆಂಧ್ರಪ್ರದೇಶ ಟೀಮ್ ಗೆಲ್ಬೇಕು ಅಂದ್ರೆ 7 ಪಾಯಿಂಟ್ಸ್ ಬೇಕಾಗಿದೆ. ಓ oh.
ಹಿಡಿದು ಬಗ್ಗು ಬಡವ ತೋಳು ಬಲವ ನಿನ್ನ ಕಾಯೋ ಅಸ್ತ್ರ ಚಲೋ ಮನೆಯ ಬೆಳಗು ಕೈಗಳೇನೆ ಬದುಕು ನಡೆಸುವಂತ ಸಿದ್ಧ ಮಂತ್ರ ಇದ್ದ ಹಾಗೆ ಬಿದ್ದು ಹೋಗೋ ಮರಾನ ಆಗಬೇಡ ಮರೆಯಬೇಡ.